ಹಲೋ ಸ್ನೇಹಿತರೆ, ವೆಲ್ಕಮ್ ಟು ಟಾಪ್ ಎಕ್ಸಾಮ್ಸ್. ನನ್ನ ನಿಮ್ಮ ಎಜುಕೇಟರ್ ಸಂಜೀವ್. ಸೊ ಈಗ ಆಲ್ರೆಡಿ ಸಿಲೆಬಸನ್ನು ಕವರ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಫಿಟ್ ಆಗಿರತಕ್ಕಂಥ ನನ್ನ ಸೀನಿಯರ್ ಸ್ಟೂಡೆಂಟ್ಸಿಗೂ ಜೊತೆಗೆ ಈಗ ನಾನು ಓದಬೇಕು ಜೊತೆಗೆ ಈ ಒಂದು ಟಾಪಿಕ್ಗಳನ್ನು ಕವರ್ ಮಾಡಬೇಕು ಅಂತಿರತಕ್ಕಂಥ ಜೂನಿಯರ್ ಸ್ಟೂಡೆಂಟ್ಸಿಗೂ ಇಬ್ಬರಿಗೂ ಕೂಡ ಕನ್ನಡ ಕ್ಲಾಸಸ್ಗೆ ಸ್ವಾಗತ. ಸೊ ಇವತ್ತು ನಾವು ಈ ಒಂದು ಟಾಪ್ ಎಕ್ಸಾಮ್ಸ್ ಟಾರ್ಗೆಟ್ SDA ಆ್ಯಂಡ್ FDA ಕೋರ್ಸ್ ಏನಿದೆ, ಸೊ ಇದರ ಬಗ್ಗೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಜೊತೆಗೆ ಟಾಪಿಕ್ಕನ್ನು ನಾವು ಹೇಗೆ ಕವರ್ ಮಾಡ್ಬೋದು ಈ ಒಂದು ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ಸೊ ಮುಖ್ಯವಾಗಿ ಈ ಫೈನಲ್ 50 ಡೇಸಲ್ಲಿ ನಾವು 90+ ಮಾರ್ಕ್ಸ್ಗೆ ಟ್ರೈ ಮಾಡಬಹುದಾ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಟ್ರೈ ಮಾಡಬಹುದು. ಜೊತೆಗೆ ಈ ಒಂದು ವಿಷಯ ಕರೆಕ್ಟಾಗಿ ತಿಳ್ಕೊಳ್ಳಿ, ನಿಮ್ಮಲ್ಲಿ ಸಾಧ್ಯ ಇದೆ ಅಂತ ಹೇಳಿದ್ರೆ ಸಾಧ್ಯ ಆಗುತ್ತೆ, ನಿಮ್ಮ ಹತ್ರ ಆಗಲ್ಲ ಅಂತ ಹೇಳಿದ್ರೆ ಆಗಲ್ಲ ಅಷ್ಟೇ. ಅಂದರೆ ಇಟ್ಸ್ ಡಿಪೆಂಡ್ ಅಪಾನ್ ಯುವರ್ ಒಪಿನಿಯನ್ ಆ್ಯಂಡ್ ಯುವರ್ ಡಿಸಿಷನ್. ಸೊ ಇಲ್ಲಿ ನಿಮಗೆ ಅವಕಾಶ ಇನ್ನೂ ಕೂಡ ಇದೆ. ಈ ಒಂದು ಟೈಮ್ನಲ್ಲಿ ನೀವು ಓದಿದ್ರೂ ಕೂಡ ನೀವು ಎಕ್ಸಾಮನ್ನು ಕ್ರ್ಯಾಕ್ ಮಾಡಬಹುದು. ಇಲ್ಲಿ ನಿಮಗೆ ಒಂದು ಕ್ವಾಟನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಒಂದು ಕ್ವಾಟ್ನ ಮುಖಾಂತರವಾಗಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮಗೆ ಸಮಯ ಇದೆಯಾ ಅಥವಾ ಇಲ್ವಾ ಅಂತ. ಕಳೆದುಕೊಂಡ ಮೇಲೆ ಅಳುವುದಕ್ಕಿಂತ ಇರುವಾಗಲೇ ಪ್ರಯತ್ನಿಸುವುದು ಲೇಸು. ಇಲ್ಲಿ ನೀವು ಈಗ ನಿಮಗಿನ್ನೂ ಸಮಯ ಇದೆ, ಸೊ ಟ್ರೈ ಮಾಡಿ, ವರಿ ಮಾಡಬೇಡಿ. ಓಕೆ, ಸೊ ಈ ಒಂದು ಶಾರ್ಟ್ 50 ಡೇಸ್ ಟೈಮಲ್ಲಿ ಏನು ಓದಬೇಕು ಏನು ಓದಬಾರ್ದು, ಎಷ್ಟನ್ನು ನಾನು ಸ್ಮಾರ್ಟ್ ಸ್ಟಡಿ ಮಾಡಿದರೆ ನಾನು ಎಕ್ಸಾಮಲ್ಲಿ 90 ಮಾರ್ಕ್ಸನ್ನು ತಗೋಬಹುದು. ಸೊ ಎವ್ರಿ ಡೇ ಈಸ್ ವೆರಿ ಇಂಪಾರ್ಟೆಂಟ್. ಸೊ 50 ಡೇಸ್ ಇದೆ, ಆ 50 ಡೇಸಲ್ಲಿ ನೀವು ಕಂಪ್ಲೀಟ್ ಆಗಿ ಈ ಒಂದು ಸಿಲೆಬಸನ್ನು ಕವರ್ ಮಾಡಬಹುದು. ಇಂಪಾಸಿಬಲ್ ಈಸ್ ಜಸ್ಟ್ ಆ್ಯನ್ ಒಪಿನಿಯನ್. ಇಫ್ ಯು ಚೇಂಜ್ ಯುವರ್ ಒಪಿನಿಯನ್ ಎವ್ರಿಥಿಂಗ್ ಈಸ್ ಪಾಸಿಬಲ್. ಸೊ ಇದರ ಮೇಲೆ ನಿಮ್ಮ ಒಂದು ಡಿಸಿಷನ್ ನಿಂತಿರುತ್ತೆ. ಸೊ ತುಂಬ ಚೆನ್ನಾಗಿ ಓದ್ಕೊಳ್ಳೋದಕ್ಕೆ ಟೈಮ್ ಟೇಬಲನ್ನು ಮಾಡ್ಕೊಳ್ಳಿ. ಸೊ ಎವ್ರಿ ಡೇ ಒಂದು ಟೈಮನ್ನು ಫಿಕ್ಸ್ ಮಾಡಿಕೊಂಡು ಜಾಸ್ತಿ ಟೈಮನ್ನು ಕನ್ನಡಕ್ಕೆ ಕೊಡಿ. ಅರ್ಥಾತ್ ನೀವು ದಿನಕ್ಕೆ 3 ರಿಂದ 4 ಗಂಟೆ ಕನ್ನಡ ಕೊಡಿ. ಉಳಿದಿರ್ತಕ್ಕಂಥ 8 ಅವರ್ಸ್ ಏನಿರುತ್ತೆ ಆಬ್ವಿಯಸ್ಲಿ ನೀವು GK ಸಬ್ಜೆಕ್ಟನ್ನು ಸ್ಟಡಿ ಮಾಡೋದಕ್ಕೆ ತಗೊಳ್ಳಿ. ಸೊ ಇಲ್ಲಿ ನೀವು 90+ ಮಾರ್ಕ್ಸ್ ತೊಗೊಂಡು GK ಒಳಗಡೆ ಒಂದು 65 to 75 ಇನ್ ಬಿಟ್ವೀನ್ ತೊಗೊಂಡ್ರಿ ಅಂತ ಹೇಳಿದ್ರೆ ನೀವು ಸೆಲೆಕ್ಷನ್ ಲೀಸ್ಟಲ್ಲಿ ಇರ್ತೀರಿ ಅಂತ ಅರ್ಥ. ಜೊತೆಗೆ ಈ ಒಂದು ಸಮಯದಲ್ಲಿ ತುಂಬಾ ಕ್ಯಾಂಡಿಡೇಟ್ಸ್ಗಳು ವರ್ಕ್ ಮಾಡ್ತಾ ಇರೋದ್ರಿಂದ ನೀವು ಈ ಟೈಮಲ್ಲೂ ಕೂಡ ಚೆನ್ನಾಗಿ ಸ್ಟಡಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೂ ಕೂಡ ಈ ಒಂದು ಎಕ್ಸಾಮ್ಸ್ಗಳನ್ನು ಕ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ. ಈ ಕ್ಲಾಸಸ್ಗಳು ನಿಮಗೆ ಹೇಗಿರುತ್ತೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಜೊತೆಗೆ ಈ ಒಂದು ಕ್ಲಾಸ್ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಇದನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಫಾರ್ವರ್ಡ್ ಮಾಡಿ ಅಥವಾ ಶೇರ್ ಮಾಡಿ, ಜೊತೆಗೆ ಅವ್ರ ಜೊತೆನೂ ಕೂಡ ಹಂಚ್ಕೊಳ್ಳಿ. ಹಾಗೆಯೇ ಈ ಒಂದು ಕ್ಲಾಸಸ್ಗಳು ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ತಪ್ಪದೇನೆ ಈ ವಿಡಿಯೋಗೊಂದು ಲೈಕ್ ಇರಲಿ. ಸೊ ಬನ್ನಿ ಹಾಗಿದ್ರೆ ಈ ಒಂದು ಕ್ಲಾಸಸ್ಸಲ್ಲಿ ಏನೇನಿರುತ್ತೆ ಅಂತ ನೋಡೋಣ. ಮುಖ್ಯವಾಗಿ ನಿಮಗೆ ಇಲ್ಲಿ ಸಾಹಿತ್ಯ ಮತ್ತು ವ್ಯಾಕರಣ ಎರಡೂ ಟಾಪಿಕ್ಸ್ಗಳು ಇರ್ತವೆ. ಸಾಹಿತ್ಯದಲ್ಲಿ ನಿಮಗೆ ಪ್ರಶ್ನೋತ್ತರಗಳ ಮುಖಾಂತರವಾಗಿ ಟಾಪಿಕ್ಕನ್ನು ಅನಲೈಸ್ ಮಾಡ್ಕೊಳ್ತಾ ಅದರ ಜೊತೆಗೆ ಈ ಒಂದು ಕ್ವಶನ್ಸ್ಗಳು ಹೇಗೆ ಹೇಗೆ ಬರ್ತವೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ವ್ಯಾಕರಣ ಕೂಡ ಸೇಮ್ ಟು ಸೇಮ್ ಎಕ್ಸಾಂಪಲ್ಸ್ಗಳನ್ನು ನೀಡಿಬಿಟ್ಟು ನಿಮಗೆ ಒಂದು ಟೆಸ್ಟ್ನ ಮುಖಾಂತರವಾಗಿ ಎಕ್ಸ್ಪ್ಲನೇಷನ್ ಮಾಡ್ಕೊಳ್ತಾ ಈ ಒಂದು ಟಾಪಿಕ್ಗಳನ್ನು ಕವರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಓವರ್ ಆಲ್ ಆಗಿ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಪ್ಲೀಟ್ ಆಗಿರತಕ್ಕಂಥ ಇನ್ಫಾರ್ಮೇಷನ್ನ ನಾನು ನಿಮಗೆ ನೀಡ್ತೀವಿ. ಜೊತೆಗೆ ಇಲ್ಲಿ ನೀವು ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ, ಪರೀಕ್ಷೆಗೆ ಎಷ್ಟು ಓದಬೇಕು ಅಷ್ಟನ್ನು ನೀಟಾಗಿ ಓದ್ಕೊಂಡು ಎಕ್ಸಾಮನ್ನು ಬರೆದ್ರಿ ಅಂತ ಹೇಳಿದ್ರೆ ನಿಮಗೆ ಸಕ್ಸಸ್ 100% ಗ್ಯಾರಂಟಿ ಸಿಕ್ಕೇ ಸಿಗುತ್ತೆ. ಆದರೆ ಸಿಕ್ಕಿದ್ದೆಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ನಂಬರ್ ಆಫ್ ಮೆಟೀರಿಯಲ್ಸ್ಗಳನ್ನು ಇಟ್ಕೊಂಡು ಅದು ಓದಬೇಕಾ ಇದು ಓದಬೇಕಾ ಅಂತ ಕನ್ಫ್ಯೂಷನಲ್ಲಿ ಇಟ್ಕೋಬೇಡಿ. ಯಾವುದಾದ್ರೂ ಒಂದು ಸ್ಪೆಸಿಫಿಕ್ ಮೆಟೀರಿಯಲ್ನ ಇಟ್ಕೊಂಡು ಕ್ಲೀನಾಗಿ ಆ ಒಂದು ಮೆಟೀರಿಯಲ್ನ ಪ್ರಾಪರಾಗಿ ಸ್ಟಡಿ ಮಾಡಿ. ಜೊತೆಗೆ ಟ್ರೂ ಫ್ಯಾಕ್ಟ್ಸ್ಗಳನ್ನು ಇಟ್ಕೊಳ್ಳಿ. ಅರ್ಥಾತ್ ನಾನು ಟ್ರೂ ಫ್ಯಾಕ್ಟ್ಸ್ ಅಂತ ಹೇಳಿದರೆ ಬುಕ್ಕಲ್ಲಿ ಇರೋದೆಲ್ಲವೂ ಕೂಡ ಕರೆಕ್ಟಾಗೇ ಇರುತ್ತೆ ಅಂತಲ್ಲ. ಹಾಗಂತ ಹೇಳಿದ ಮಾತ್ರಕ್ಕೆ ಎಲ್ಲ ಬುಕ್ಗಳು ಹಾಗೆ ಅಂತಲ್ಲ. ಒಂದಿಷ್ಟು ಸ್ಪೆಸಿಫಿಕ್ ಮೆಟೀರಿಯಲ್ಸ್ಗಳನ್ನು ಅಥವಾ ರಿಸರ್ಚ್ಡ್ ಮೆಟೀರಿಯಲ್ಸ್ಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಎಕ್ಸಾಮಿಗೆ ಯೂಸ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನೀವು ಓದ್ಬಿಟ್ಟು ಕೂಡ ಅದು ಎಕ್ಸಾಮಲ್ಲಿ ನಿಮಗೆ ತಪ್ಪಾಯಿತು ಅಂತ ಹೇಳಿದ್ರೆ ನೀವು ಆ ಒಂದು ಮೆಟೀರಿಯಲ್ನ ಓದಿದ್ರೂ ಕೂಡ ಯೂಸ್ಲೆಸ್ ಆಗುತ್ತೆ. ಅದರಿಂದ ಪ್ರಾಪರಾಗಿ ಒಂದು ಮೆಟೀರಿಯಲ್ಸ್ಗಳನ್ನು ನೀವು ಯೂಸ್ ಮಾಡ್ಕೋಬೋದು. ಹಾಗೆಯೇ ನಮ್ಮ ಕಡೆಯಿಂದಲೇ ನಿಮಗೆ ಕೆಲವೊಂದಿಷ್ಟು ಟೆಸ್ಟ್ ಸೀರೀಸ್ಗಳನ್ನು ನಡೆಸ್ಕೊಡ್ತಾ ಇದ್ದೀವಿ. ಅವು ಕೂಡ ನಿಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಇರುತ್ತೆ. ಹಾಗೆಯೇ ಸಮ್ ಆಫ್ ಮೆಟೀರಿಯಲ್ಸ್ಗಳನ್ನು ಫ್ರೀಯಾಗಿ ನೀಡಿದ್ದೀವಿ. ಸೊ ಅವುಗಳನ್ನು ಕೂಡ ನೀವು ಯೂಸ್ ಮಾಡಿಕೊಂಡು ಚೆನ್ನಾಗಿ ಈ ಒಂದು ಪ್ರಿಪ್ರೇಷನ್ನ ಬಿಲ್ಡ್ ಮಾಡ್ಕೋಬೋದು. ಹಾಗೆಯೇ ಈ ಒಂದು 5000 ಕ್ವೆಶ್ಚನ್ ಸೀರೀಸ್ ಕೂಡ ನಿಮಗೆ ನೀಡಿದೀವಿ. ಈಗ ಆಲ್ರೆಡಿ ಜಾಯಿನ್ ಆಗಿರತಕ್ಕಂತ ಎಲ್ಲರಿಗೂ ಕೂಡ ಈ ಒಂದು ಮೆಟೀರಿಯಲ್ ರೀಚ್ ಆಗ್ತಾ ಇದೆ. ಸಮ್ ಆಫ್ ಎಕ್ಸ್ಟೆನ್ಷನ್ ಡೆವಲಪ್ಮೆಂಟ್ಸ್ ಗಳಿಂದ ಕೆಲವೊಂದು ಮೆಟೀರಿಯಲ್ಸ್ ಗಳನ್ನು ನಿಮಗೆ ನೀಡೋದಕ್ಕೆ ಡಿಲೇ ಮಾಡಿದೀವಿ. ಸೊ ಅದರ ರೀಸನ್ ಇಷ್ಟೇನೆ, ನಿಮಗೆ ಅಕ್ಯುರೇಟ್ ಆಗಿರತಕ್ಕಂತ ಒಂದು ಇನ್ಫಾರ್ಮೇಶನ್ ನಿಮಗೆ ತಲುಪಿಸಬೇಕು. ಆ ಇನ್ಫಾರ್ಮೇಶನ್ ನಿಮಗೆ ಎಕ್ಸಾಮ್ ಗೆ ಯೂಸ್ ಆಗಬೇಕು. ಓಕೆ, ಸೊ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡೋಣ. ಹೇಗಿರುತ್ತೆ ಅಂತ ನೋಡೋಣ. ಮುಖ್ಯವಾಗಿ ಇಲ್ಲಿ ನಿಮಗೆ ಕ್ಲಾಸಸ್ ಅಂತ ಹೇಳಿದ್ರೆ ಜನರಲಿ ಈ ಒಂದು ಕ್ಲಾಸಸ್ಗಳಲ್ಲಿ ಕಂಪ್ಲೀಟ್ ಆಗಿ ಇವತ್ತು ನಾನು ನಿಮಗೆ ಸಾಹಿತ್ಯದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ ನಾನು ನೀಡ್ತೀನಿ. ಆ ಒಂದು ಕ್ಲಾಸನ್ನು ನೋಡಿಕೊಂಡು ನೀವು ನೆಕ್ಸ್ಟ್ ಯಾವ ಒಂದು ಸ್ಟೆಪ್ಪನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಯು ಡಿಸೈಡ್ ಇಟ್. ಓಕೆ ಸ್ನೇಹಿತರೆ, ಈಗ ನಾವು ಕನ್ನಡ ಸಾಹಿತ್ಯವನ್ನು ಓದೋದಾದರೆ ಯಾವ ರೀತಿಯಾಗಿ ಓದಬೇಕು, ಯಾವ ರೀತಿಯಾಗಿ ಈ ಒಂದು ಮಾರ್ಕ್ಸ್ಗಳನ್ನು ಅಲಾಟ್ ಮಾಡಿರ್ತಾರೆ, ಸೊ ಯಾವ ರೀತಿಯಾಗಿ ಈ ಒಂದು ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬೇಸಿಕಲಿ ಈ ಒಂದು ಟಾಪಿಕನ್ನು ನಾವು ಸ್ಟಡಿ ಮಾಡಬೇಕಿದ್ರೆ 4 ಪಾರ್ಟ್ಗಳಾಗಿ ನಾನು ಇದನ್ನು ಡಿವೈಡ್ ಮಾಡಿದ್ದೀನಿ. ಸೊ ಮೊದಲನೇದಾಗಿ ಕನ್ನಡ ಭಾಷೆಯ ಹುಟ್ಟು ಮತ್ತು ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ, ಅಲ್ಲಿ ಅಂದರೆ ಚರಿತ್ರೆಗಳಿಗೆ ಸಂಬಂಧಪಟ್ಟ ಹಾಗೆ ಇರತಕ್ಕಂಥ ಇನ್ಫಾರ್ಮೇಷನ್, ಅಂದರೆ ಕನ್ನಡ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಬೇಸಿಕ್ ಥಿಂಗ್ಸ್ಗಳು ಏನಿದ್ದಾವೆ ನಾವು ಅದನ್ನು ಹುಟ್ಟು ಮತ್ತು ಇತಿಹಾಸದಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸೊ ಇದು ಬೇಸಿಕಲಿ ಫಸ್ಟ್ ಪಾರ್ಟ್ ಆಗಿರುತ್ತೆ. ಹಾಗೆ ಎರಡನೇದಾಗಿ ಕನ್ನಡ ಭಾಷೆಯ ಶಾಸನಿಕ ಆಧಾರಗಳು, ಅಂದರೆ ಇಲ್ಲಿ ಪ್ರೂಫ್ಸ್ಗಳು ಏನಿರ್ತವೆ ಆ ಒಂದು ಪ್ರೂಫ್ಸ್ಗಳ ಬಗ್ಗೆ ನಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅಂದರೆ ಇಲ್ಲಿ ಇರ್ತಕ್ಕಂಥ ಶಾಸನಗಳಾಗಿರ್ಬೋದು ಅಥವಾ ಬೇರೆ ಬೇರೆ ಆಧಾರಗಳಾಗಿರ್ಬೋದು, ಇವುಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದರೆ ನಿಮಗೆ 1 ರಿಂದ 2 ಪ್ರಶ್ನೆ ಬರೋದಕ್ಕೆ ಸಾಧ್ಯ ಇರುತ್ತೆ. ಇಲ್ಲೂ ಕೂಡ ಅಷ್ಟೇ, ಶಾಸನಗಳ ಮೇಲೆ ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 2 ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯತೆ ಇದೆ. ಹಾಗೆ ಮೂರನೇದಾಗಿ ವೆರಿ ಇಂಪಾರ್ಟೆಂಟ್ ಮತ್ತು ಹಾಟ್ ಟಾಪಿಕ್ ಅಂತ ಹೇಳಿದ್ರೆ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳು ಮತ್ತು ಸಾಹಿತ್ಯ ಪ್ರಕಾರಗಳು. ಸೊ ಇಲ್ಲಿ ನಿಮಗೆ ತುಂಬ ಕ್ವಶನ್ಸ್ಗಳು ರೈಸ್ ಆಗೋದಕ್ಕೆ ಸಾಧ್ಯತೆ ಇರತಕ್ಕಂಥದ್ದು ಇದೇ ಜಾಗದಲ್ಲಿ. ಇಲ್ಲಿ ನಿಮಗೆ ಔಟ್ ಆಫ್ ಔಟ್ ಕ್ವಶನ್ಸ್ಗಳು ಇಲ್ಲಿ ರೈಸ್ ಆಗ್ತವೆ. ಅಪ್ರಾಕ್ಸಿಮೇಟ್ಲಿ ಇಲ್ಲಿ ನಿಮಗೆ ರೈಸ್ ಆಗ್ತಕ್ಕಂಥ ಪ್ರಶ್ನೆಗಳು ಅಂತ ಹೇಳಿದ್ರೆ 18 ರಿಂದ ಸುಮಾರು 20 ಪ್ರಶ್ನೆಗಳು ಈ ಒಂದು ಭಾಗದಲ್ಲಿ ನಿಮಗೆ ರೈಸ್ ಆಗ್ತವೆ. ಜೊತೆಗೆ ಪ್ರಶಸ್ತಿಗಳಿಗೆ ಸಂಬಂಧಪಟ್ಟಾಗ ಕೂಡ ಅಷ್ಟೇ, ನಿಮಗೆ ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ 3 ರಿಂದ 4 ಪ್ರಶ್ನೆಗಳು ಈ ಒಂದು ಜಾಗದಲ್ಲಿ ರೈಸ್ ಆಗೋದ್ರಿಂದ, ಅಂದರೆ ಅವುಗಳ ಮೇಲೆ ಪ್ರಶ್ನೆಗಳು ಇರೋದ್ರಿಂದ, ಅರ್ಥಾತ್ ಇಲ್ಲಿ ನಿಮಗೆ ಕರ್ನಾಟಕ ರತ್ನ ಪ್ರಶಸ್ತಿ ಆಗಿರ್ಬೋದು, ಪಂಪ ಪ್ರಶಸ್ತಿ ಆಗಿರ್ಬೋದು, ಜ್ಞಾನಪೀಠ ಪ್ರಶಸ್ತಿ ಆಗಿರ್ಬೋದು, ಇವುಗಳನ್ನು ಹೊರತುಪಡಿಸಿ ಇನ್ನೂ ಬಹಳಷ್ಟು ಪ್ರಶಸ್ತಿಗಳು ಕನ್ನಡದಲ್ಲಿ ನೀಡಲಾಗುತ್ತೆ. ಸೊ ಅವುಗಳ ಬಗ್ಗೆನೂ ಕೂಡ ನಿಮಗೆ ಇಲ್ಲಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ. ಈ ಒಂದು ದೃಷ್ಟಿಯಿಂದ ನಾವು ನೋಡೋದಾದರೆ ಇಲ್ಲಿ ನಿಮಗೆ 4 ರಿಂದ 5 ಪ್ರಶ್ನೆಗಳು ಅಂತ ನಾವಿಲ್ಲಿ ಹೇಳಬಹುದು. ಇಲ್ಲಿ ನಿಮಗೆ ಈ ಒಂದು ಪ್ರಶಸ್ತಿಗಳಿಗೆ ಸಂಬಂಧಪಟ್ಟ ಹಾಗೆ ಕೃತಿಗಳ ಮೇಲೂ ಕೇಳಬಹುದು, ಅಥವಾ ಸಾಹಿತಿಗಳ ಮೇಲೂ ಕೇಳಬಹುದು, ಅಥವಾ ಈ ಒಂದು ಕೆಲವೊಂದಿಷ್ಟು ವಿಷಯಗಳಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಕರೆಂಟ್ ಈವೆಂಟ್ಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ವಿಷಯಗಳನ್ನು ಕೂಡ ನಿಮಗೆ ಇಲ್ಲಿ ಕೇಳಬಹುದಾಗಿರುತ್ತೆ. ಅದರಿಂದ ಇಲ್ಲಿ ನಿಮಗೆ ಒಟ್ಟು 4 ಭಾಗಗಳಾಗಿದ್ದು ಈ ಒಂದು ಪೋರ್ಷನಲ್ಲಿ ನೀವು ಕರೆಕ್ಟಾಗಿ ಸಿಲೆಬಸನ್ನು ಕವರ್ ಮಾಡಿಕೊಂಡ್ರಿ ಅಂದರೆ ನೀವಿಲ್ಲಿ ನೀಟಾಗಿ ಔಟ್ ಆಫ್ ಔಟ್ 25 to 30 ಒಳಗಡೆ ಮ್ಯಾಕ್ಸಿಮಮ್ ನಿಮಗಿಲ್ಲಿ 95% ಮಾರ್ಕ್ಸನ್ನು ನೀವು ತೊಗೋಬೋದು. ಸೊ ಇಲ್ಲಿ ನಾವು ಸ್ಟಡಿ ಮಾಡೋದಾದರೆ ಯಾವ ರೀತಿಯಾಗಿ ಈ ಒಂದು ಕಾಲಘಟ್ಟಗಳನ್ನು ನಾವು ಸ್ಟಡಿ ಮಾಡ್ತಾ ಹೋಗಬೇಕು ಅಂತ ನೋಡೋಣ. ಇಲ್ಲಿ ನಿಮಗೆ ಒಟ್ಟು 5 ಕಾಲಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ 5 ಕಾಲಗಳಲ್ಲಿ ಮೊದಲನೇದಾಗಿ ಬರ್ತಕ್ಕಂಥದ್ದು ಪೂರ್ವ ಹಳಗನ್ನಡ. ಸೊ ಇಲ್ಲಿ ನಿಮಗೆ 10ನೇ ಶತಮಾನದ ಒಳಗಡೆ, ಅಂದರೆ 9, 8 ಈ ಒಂದು ಶತಮಾನಗಳಲ್ಲಿ ಇರ್ತಕ್ಕಂಥ ಕಾಲವನ್ನು ನಾವು ಪೂರ್ವ ಹಳಗನ್ನಡ ಅಂತ ಕರಿತೀವಿ. ಸೊ ಈ ಭಾಗದಲ್ಲಿ ಕೃತಿಗಳಾಗಿರ್ಬೋದು, ಕವಿಗಳಾಗಿರ್ಬೋದು ತುಂಬಾ ಇಂಪಾರ್ಟೆಂಟದ್ದಾಗಿರುತ್ತೆ. ಸೊ ಅದರಿಂದ ಈ ಒಂದು ಭಾಗದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನೀವು ತಿಳ್ಕೋಬೇಕು. ಇಲ್ಲಿ ನಿಮಗೆ ಹೆಚ್ಚು ಕಡಿಮೆ ಅಂತ ಹೇಳಿದರೆ ಮ್ಯಾಕ್ಸಿಮಮ್ ಇಲ್ಲಿ ನಿಮಗೆ ಕ್ವಶನ್ಸ್ಗಳು ಬಂದರೆ ಇಲ್ಲಿ ನಿಮಗೆ 1 ಕ್ವಶನ್ ಬರುತ್ತೆ, ಅಥವಾ 2 ಕ್ವಶನ್ ಬರಬಹುದು. ಓಕೆ, ಸೊ ಇವುಗಳನ್ನು ಹೊರತುಪಡಿಸಿದರೆ ನಿಮಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಹಳಗನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಇದು 10ನೇ ಶತಮಾನದಿಂದ 12ನೇ ಶತಮಾನದ ಈ ಒಂದು ಕಾಲಾವಧಿಯಲ್ಲಿ ಇರ್ತಕ್ಕಂಥ ಕೃತಿ, ಕವಿಗಳಾಗಿರ್ಬೋದು, ಅಥವಾ ಗ್ರಂಥಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ವಿಷಯ ವಸ್ತು ಸಾಹಿತ್ಯ ಚರಿತ್ರೆಯಲ್ಲಿ ಬರುತ್ತೋ ಅವುಗಳ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಇದ್ರ ಮೇಲೂ ಕೂಡ ನಿಮಗೆ ಎಕ್ಸಾಮಲ್ಲಿ ಕ್ವಶನ್ ಇದ್ದೇ ಇರುತ್ತೆ. ಹಾಗೆ ನಡುಗನ್ನಡ ಮತ್ತು ಹೊಸಗನ್ನಡ. ಸೊ ಇಲ್ಲಿ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರ್ತಕ್ಕಂಥದ್ದು ನಡುಗನ್ನಡ ಮತ್ತು ಹೊಸಗನ್ನಡಕ್ಕೆ ಸಂಬಂಧಪಟ್ಟ ಹಾಗೆ. ಈ ಟಾಪಿಕ್ ನಿಮಗೆ ಹಾಟ್ ಟಾಪಿಕ್ ಆಗಿರುತ್ತೆ ಈ ಒಂದು ಕಾಲಘಟ್ಟದಲ್ಲಿ. ಇದರ ಬಗ್ಗೆ ನೀವು ತುಂಬಾ ಕಾನ್ಸಂಟ್ರೇಟ್ ಮಾಡಬೇಕು. ಜೊತೆಗೆ ಈ ಒಂದು ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ಚೆನ್ನಾಗಿ ಸ್ಮಾರ್ಟ್ ಸ್ಟಡಿ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾರ್ಕ್ಸ್ಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇದೆ. ಜೊತೆಗೆ ಆಧುನಿಕ ಕನ್ನಡ ಸಾಹಿತ್ಯ ಏನಿರುತ್ತೆ ಇಲ್ಲಿ ನಿಮಗೆ ಹೆಚ್ಚು ಪ್ರಶ್ನೆಗಳು ಬರೋದಿಲ್ಲ. ಆದರೆ ಇತ್ತೀಚೆಗೆ ನಡೆದಿರ್ತಕ್ಕಂತಹ ಏನು ಘಟನೆಗಳಿರ್ತವೆ ಅವುಗಳಿಗೆ ಸಂಬಂಧಪಟ್ಟಾಗೆ ಈ ಒಂದು ಜಾಗದಲ್ಲಿ ನಿಮಗೆ ಪ್ರಶ್ನೆಗಳು ಬರ್ತವೆ. ಅದರಿಂದ ಈ ಟಾಪಿಕನ್ನು ಕೂಡ ನೀವು ಕರೆಂಟ್ ಇವೆಂಟ್ ಬೇಸಿಸ್ ಮೇಲೆ ನೀವು ಇಲ್ಲಿ ಕಲ್ತ್ಕೋಬೇಕಾಗುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಕನ್ನಡ ಸಾಹಿತ್ಯದ ಕಾಲಘಟ್ಟಗಳನ್ನು ನಿಮಗೆ 5 ಭಾಗಗಳಾಗಿ ವಿಂಗಡಿಸಿದ್ದೀವಿ. ಸೊ ಅವುಗಳನ್ನು ಒನ್ಸ್ ಅಗೇನ್ ರಿಕಾಲ್ ಮಾಡ್ಕೊಳ್ತಾ ಬನ್ನಿ. ನೀವು ಜಸ್ಟ್ ಐ ಕ್ಲೋಸ್ ಮಾಡಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ನೀವು ಪೀರಿಯಡ್ಸನ್ನು ನೀವು ನೆನ್ಪು ಮಾಡ್ಕೊಳ್ತಾ ಬನ್ನಿ. ಓಕೆ, ಮೊದಲನೇದಾಗಿ ಪೂರ್ವ ಹಳಗನ್ನಡ, ಇದರ ಒಂದು ಕಾಲ ಅಂತ ಹೇಳಿದರೆ 10ನೇ ಶತಮಾನದ ಒಳಭಾಗದ ಕಾಲ. ಎರಡನೇದಾಗಿ ಬರ್ತಕ್ಕಂಥದ್ದು ಹಳಗನ್ನಡ, ಇದು 10 ಮತ್ತು 12ನೇ ಶತಮಾನ, ಈ ಒಂದು ಕಾಲಾವಕಾಶದಲ್ಲಿ ಇರತಕ್ಕಂಥ ಕಾಲವನ್ನು ನಾವು ಹಳಗನ್ನಡ ಅಂತ ಕರಿತೀವಿ. ನೆಕ್ಸ್ಟ್ 3ನೇದಾಗಿ ಬರ್ತಕ್ಕಂಥದ್ದು ನಡುಗನ್ನಡ, ಅರ್ಥಾತ್ 13ರಿಂದ 15ನೇ ಶತಮಾನದವರೆಗೆ ಇರತಕ್ಕಂತಹ ಕಾಲವನ್ನು. 4ನೇದಾಗಿ ಹೊಸಗನ್ನಡ, ಇದು 16ರಿಂದ 20ನೇ ಶತಮಾನದ ಕಾಲವನ್ನು ನಾವು ಹೊಸಗನ್ನಡ ಅಂತ ಕರಿತೀವಿ. 5ನೇದಾಗಿ ಆಧುನಿಕ ಕನ್ನಡದ, ಇಲ್ಲಿ 20ನೇ ಶತಮಾನದ ಈಚೆಗೆ ಬರ್ತಕ್ಕಂಥ ಕಾಲವನ್ನು ನಾವು ಆಧುನಿಕ ಕನ್ನಡ ಅಂತ ಕರಿತೀವಿ. ಐ ಹೋಪ್ ನಿಮಗೆ ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂಥ ಕಾಲಘಟ್ಟಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ. ನಾವು ಈಗ ಇದರಲ್ಲಿ ಸ್ಟಡಿ ಮಾಡ್ತಕ್ಕಂಥ ಟಾಪಿಕ್ ಯಾವುದು ಅಂತ ನೋಡೋದಾದರೆ, ಕನ್ನಡ ಭಾಷೆಯ ಹುಟ್ಟಿಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದರ ಜೊತೆಗೆ ನಿಮಗೆ ಈ ಒಂದು ಸೆಷನ್ನ ಎಂಡಲ್ಲಿ ನಿಮಗೆ ನಾನು ಇವುಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಜೊತೆಗೆ ಸಮ್ ಆಫ್ ಅದರ್ ಇನ್ಫಾರ್ಮೇಷನ್ಸ್ ಕೂಡ ನಾನು ಅಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ, ಅವುಗಳ ಬಗ್ಗೆನೂ ಕೂಡ ನೀವು ತಿಳ್ಕೊಳ್ತಾ ಹೋಗಿ. ಓಕೆ, ಸೊ ಹಾಗೆಯೇ ಈ ಒಂದು ಕ್ಲಾಸಿನ ಈ ಒಂದು ಪಿ ಡಿ ಎಫ್ ಅನ್ನು ಇವತ್ತು ನಿಮಗೆ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ನೀವು ಅಲ್ಲಿಂದ ಈ ಒಂದು ನೋಟ್ಸನ್ನು ಪಡ್ಕೋಬೋದು. ಜೊತೆಗೆ ವೆಬ್ಸೈಟ್ ಏನಿದೆ ಅಲ್ಲೂ ಕೂಡ ಅಪ್ಡೇಟ್ ಮಾಡಿರ್ತೀನಿ, topexams.in ಕೂಡ ಅಪ್ಡೇಟ್ ಮಾಡಿರ್ತೀನಿ. ಅಲ್ಲಿಂದನೂ ಕೂಡ ನೀವು ಈ ಒಂದು ನೋಟ್ಸನ್ನು ಪಡ್ಕೋಬೋದು. ಓಕೆ, ಸೊ ಮೊದಲನೇದಾಗಿ ನಾವು ನೋಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕನ್ನಡ ಭಾಷೆಯ ಹುಟ್ಟು ಮತ್ತು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಇತಿಹಾಸದ ಬಗ್ಗೆ ಒಂದಿಷ್ಟು ಇನ್ಫಾರ್ಮೇಷನ್ನ, ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್ ಆಗಿರುತ್ತೆ. ಅದರಿಂದ ಒಂದು ಪಾಯಿಂಟ್ ಕೂಡ ನೀವು ಇಲ್ಲಿಂದ ಬಿಡ್ಕೊಡೋದು, ಅಷ್ಟು ಅಚ್ಚುಕಟ್ಟಾಗಿ 1 by 1 ನೀಟಾಗಿ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಓಕೆ, ಸೊ ಮೊದಲನೇದಾಗಿ ಕನ್ನಡ ಭಾಷೆಯ ಹುಟ್ಟಿಗೆ ಸಂಬಂಧಪಟ್ಟಾಗಿ ಹೇಳೋದಾದರೆ, ಕನ್ನಡ ಭಾಷೆಯ ತಾಯಿ ಬೇರು ಯಾವುದು ಅಂತ ಹೇಳಿದ್ರೆ ಅದು ದ್ರಾವಿಡ ಭಾಷೆ. ಅಂದರೆ ದ್ರಾವಿಡ ಭಾಷೆ ಏನಾಗಿದೆ, ಇದು ಕನ್ನಡ ಭಾಷೆಯ ತಾಯಿ ಬೇರಾಗಿರುತ್ತೆ. ಕನ್ನಡ ಭಾಷೆ ಹುಟ್ಟಿರ್ತಕ್ಕಂಥದ್ದೇ ದ್ರಾವಿಡ ಭಾಷೆಯ ಒಂದು ಭಾಗವಾಗಿ. ಓಕೆ, ಸೊ ಇದು ನಿಮಗೆ ಗೊತ್ತಾಗಿದೆ, ಕ್ಲಿಯರ್ ಆಗಿದೆ. ಮೊದಲನೇದಾಗೇನು, ಕನ್ನಡ ಭಾಷೆ ಯಾವುದರಿಂದ ಹುಟ್ಟಿದೆ, ಇದು ದ್ರಾವಿಡ ಭಾಷೆಯಿಂದ ಹುಟ್ಟಿರ್ತಕ್ಕಂಥ ಒಂದು ಭಾಷೆಯಾಗಿದೆ. ಜೊತೆಗೆ ದ್ರಾವಿಡ ಭಾಷೆಗಳ ಮೇಲೆ ಈ ಹಿಂದೆ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನಿಮಗೆ, ಅಂದರೆ ಇತ್ತೀಚೆಗೆ ಕೇಳಿರ್ತಕ್ಕಂಥ ಎಕ್ಸಾಮಲ್ಲಿ ಅಂತ ಹೇಳಿದ್ರೆ, ದ್ರಾವಿಡ ಭಾಷೆಯಲ್ಲಿ ಇರ್ತಕ್ಕಂಥ ಭಾಷೆಗಳನ್ನು ಹೊರತುಪಡಿಸಿ ಇರ್ತಕ್ಕಂಥ ಭಾಷೆಯನ್ನು ಗುರುತಿಸಿ, ಅಂದರೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷಾ ಗುಂಪಿಗೆ ಸೇರಿಲ್ಲ ಅಂತ ಕೇಳಲಾಗಿತ್ತು. ಸೊ ಇಷ್ಟು ಈಸಿಯಾಗಿರ್ತಕ್ಕಂಥ ಪ್ರಶ್ನೆ ಅಂತ ಹೇಳಿದ್ರೆ, ನೀವು ಈಸಿಯಾಗಿ ಇನ್ಫಾರ್ಮೇಷನ್ನ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ಟಿಕ್ ಮಾಡ್ಕೊಂಡು ಬರ್ಬೋದು. ಸೊ ಇಲ್ಲಿ ದ್ರಾವಿಡ ಭಾಷೆಗಳಲ್ಲಿ ನಾವು ನಮ್ಮ ಭಾರತ ದೇಶದಲ್ಲಿ ವಿಭಾಗ ಮಾಡೋದಾದರೆ 3 ವಿಭಾಗಗಳಾಗಿ ನಾವು ದ್ರಾವಿಡ ಭಾಷೆಯನ್ನು ವಿಭಾಗಿಸ್ತೀವಿ. ಅದರಲ್ಲಿ ಮೊದಲನೇದಾಗಿ ಉತ್ತರ ದ್ರಾವಿಡ ಭಾಷೆಗಳು. ಅಂದರೆ ಉತ್ತರ ದ್ರಾವಿಡ ಭಾಷೆಗಳು ಅಂತ ಹೇಳಿದ್ರೆ ಈ ಭಾಗದಲ್ಲಿ ಬರ್ತಕ್ಕಂತಹ ಭಾಷೆಗಳು ಏನಿದ್ದಾವೆ, ಸೊ ಇವೆಲ್ಲವೂ ಕೂಡ ಉತ್ತರ ದ್ರಾವಿಡ ಭಾಷೆಗಳು. ಅಂದರೆ ಇವೆಲ್ಲವೂ ಕೂಡ ಬಂತು, ಇದೆಲ್ಲ ಉತ್ತರ ದ್ರಾವಿಡ ಭಾಷೆಗಳಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಮಧ್ಯ ದ್ರಾವಿಡ ಭಾಷೆ. ಮಧ್ಯ ದ್ರಾವಿಡ ಭಾಷೆ ಅಂತ ಹೇಳಿದ್ರೆ ಈ ಭಾಗದಿಂದ ಈ ಭಾಗದಲ್ಲಿ ಬರ್ತಕ್ಕಂಥ ಭಾಷೆಗಳು. ಸೊ ಇವು ಮಧ್ಯ ದ್ರಾವಿಡ ಭಾಷೆಗಳು. ದ್ರಾವಿಡ ಭಾಷೆಯಲ್ಲಿ 3 ಗುಂಪುಗಳಾಗಿ ನಾವು ಸ್ಟಡಿ ಮಾಡೋದಕ್ಕೋಸ್ಕರ ವಿಂಗಡಿಸಿದ್ದೀವಿ. ಮೊದಲನೇದಾಗಿ ಯಾವುದದು ಉತ್ತರ ಭಾರತದ ದ್ರಾವಿಡ ಭಾಷೆಗಳು, 2ನೇದಾಗಿ ಮಧ್ಯ ಭಾರತದ ದ್ರಾವಿಡ ಭಾಷೆಗಳು, 3ನೇದಾಗಿ ದಕ್ಷಿಣ ದ್ರಾವಿಡ ಭಾಷೆಗಳು. ಅಂದರೆ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ, ಅಂದರೆ ಈ ಭಾಗದಲ್ಲಿ ಬರ್ತಕ್ಕಂಥ ದ್ರಾವಿಡ ಭಾಷೆಗಳಾಗಿರ್ತವೆ 3. ಓಕೆ, ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. 3 ಭಾಗಗಳಾಗಿ ನಾವು ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂತಹ ದ್ರಾವಿಡ ಭಾಷೆಗಳನ್ನು ಸ್ಟಡಿ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ದಕ್ಷಿಣ ದ್ರಾವಿಡ ಭಾಷೆಗಳಿಗೆ ಸಂಬಂಧಪಟ್ಟ ಹಾಗೆ. ನಾವು ಈ ಹಿಂದೆ KSRP ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗೆ ಆನ್ಸರ್ ಮಾಡಬೇಕು ಅಂದರೆ ನಾವು ಈಗ ತಿಳ್ಕೊಳ್ತಕ್ಕಂಥ ಟಾಪಿಕ್ ತುಂಬ ಇಂಪಾರ್ಟೆಂಟ್. ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಬರ್ತಕ್ಕಂಥ ಭಾಷೆಗಳು ಯಾವ್ಯಾವುದು ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆ ಗೊತ್ತಿರಬೇಕು ಕನ್ನಡ ಇದು ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಬರ್ತಕ್ಕಂಥ ಮೊದಲ ಭಾಷೆಯಾಗಿದೆ ಅಂತ ತಿಳ್ಕೊಳ್ಳಿ. ಓಕೆನಾ, ಕನ್ನಡ ಭಾಷೆ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಬರ್ತಕ್ಕಂಥ ಮೊದಲ ದ್ರಾವಿಡ ಭಾಷೆ. ಹಾಗೆ 2ನೇದಾಗಿ ನಾವು ತಗೊಳ್ಳೋದಾದರೆ ಇಲ್ಲಿ ತೆಲುಗುವನ್ನು ತಗೊಳ್ಳೋಣ. ತೆಲುಗು 2ನೇ ದ್ರಾವಿಡ ಭಾಷೆಯಾಗಿದೆ. 3ನೇದಾಗಿ ತಮಿಳು, 4ನೇದಾಗಿ ಮಲಯಾಳಂ, 5ನೇದಾಗಿ ನಾವು ತಗೊಳ್ತಕ್ಕಂಥದ್ದು ತುಳು ಭಾಷೆಯನ್ನು ದ್ರಾವಿಡ ಭಾಷೆ ಅಂತ ಕರಿತೀವಿ. सो ಇದರ ಜೊತೆಗೆ ಕೊಡವು ಕೂಡ ದ್ರಾವಿಡ ಭಾಷೆ ಆಗಿರುತ್ತೆ. ಇದರ ಜೊತೆಗೆ ಬಹಳಷ್ಟು ದ್ರಾವಿಡ ಭಾಷೆಗಳನ್ನು ನಾವು ಈ ಭಾಗದಲ್ಲಿ ಕಾಣಬಹುದು. ಬಟ್ ಆದರೆ ನಿಮಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ತುಳು. ಸೋ ಈ 5 ದ್ರಾವಿಡ ಭಾಷೆಗಳಿಂದವೆ. ಅವುಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಇಲ್ಲಿ ನಿಮಗೆ ಈ ಹಿಂದಿನ KSRP ಎಕ್ಸಾಮ್ ಅಲ್ಲಿ ಕೇಳಿರತಕ್ಕಂತ ಪ್ರಶ್ನೆ ಏನಿತ್ತು ಅಂತ ಹೇಳಿದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಕನ್ನಡ, ತಮಿಳು, ತೆಲುಗು ಕೊಟ್ಟಿದ್ರು. ಹೊಸದಾಗಿ ಇನ್ನೊಂದು ಭಾಷೆ ಕೊಟ್ಟಿದ್ರು, ಅದು ಮರಾಠಿ. ಸೋ ಮರಾಠಿ ಇದು ದ್ರಾವಿಡ ಭಾಷೆ ಅಲ್ಲ ಅಂತ ಹೇಳಿಬಿಟ್ಟು ನಾವು ಈಸಿಯಾಗಿ ಹೇಳ್ಬೋದು. ಸೋ ಈ 5 ಭಾಷೆ ನೆನಪಿಟ್ಕೊಂಡ್ರೆ ಇನ್ನು ಉಳಿದಿರತಕ್ಕಂಥ ಯಾವುದೇ ಕೊಡಲಿ ಅದು ದ್ರಾವಿಡ ಭಾಷೆ ಗುಂಪಿಗೆ ಸೇರಿರೋದಿಲ್ಲ ಅಂತ ಈಸಿಯಾಗಿ ಕಂಡುಹಿಡಿಬೋದು. ಬಟ್ ನೀವು ಇನ್ನೊಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಏನು ಅಂತ ಹೇಳಿದ್ರೆ ಇಲ್ಲಿ ಕೊಂಕಣಿನೂ ಕೂಡ ಕೊಡ್ಬೋದು. ಈ ಸಾರಿ ನಿಮಗೆ ಕೇಳಬೇಕಾದ್ರೆ ಹೀಗೂ ಕೇಳ್ಬೋದು, ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆ ಅಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮಗೆ ಕೊಡ್ಬೋದು ಕನ್ನಡ, ತಮಿಳು, ಮಲಯಾಳಂ, ಕೊಂಕಣಿ ಅಂತ ಹೇಳ್ಬಿಟ್ಟು. ಈಗ ಏನು ಕಂಡುಹಿಡಿಬೋದು ನೀವು? ಆಬ್ವಿಯಸ್ ಆಗಿ ಕೊಂಕಣಿ ಇದು ದ್ರಾವಿಡ ಭಾಷೆ ವರ್ಗಕ್ಕೆ ಸೇರಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಸೊ ಈಗ ನಿಮಗೆ ಇಲ್ಲಿ ಈ ಒಂದು ಪಾರ್ಟಲ್ಲಿ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ನಾವೀಗ ದ್ರಾವಿಡ ಭಾಷೆ ಬಗ್ಗೆ ನೋಡಿದ್ವಿ. ಇಲ್ಲಿ ದ್ರಾವಿಡ ಭಾಷೆ ಬಗ್ಗೆ ನೋಡೋದ್ರ ಜೊತೆಗೆ ಇಲ್ಲೊಂದು ಸಣ್ಣ ಪಾರ್ಟ್ ಇದೆ. ಏನು ಅಂತ ಹೇಳಿದ್ರೆ ಇಲ್ಲೊಂದು ಪಾರ್ಟ್ ಇದೆಯಲ್ವಾ, ಸೊ ಈ ಲ್ಯಾಂಗ್ವೇಜ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಲ್ಲಿ ನಿಮಗೆ ಈ ಒಂದು ಗ್ರೀನ್ ಕಲರಲ್ಲಿ ಕಾಣಿಸ್ತಿರ್ತಕ್ಕಂಥ ಈ ಪೋರ್ಷನಲ್ಲಿರ್ತಕ್ಕಂಥ ಬ್ರಾಹುಯಿ ಈ ಲ್ಯಾಂಗ್ವೇಜ್ ಏನಿದೆ ಇದು ಭಾರತ ದೇಶದಿಂದ ಹೊರಗುಳಿದು ಅತ್ಯಂತ ಹೆಚ್ಚು ಪ್ರಸಿದ್ಧಿ ಪಡೆದಿರತಕ್ಕಂಥ ಹಾಗೆ ಹೆಚ್ಚು ಜನ ಮಾತನಾಡ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು ಯಾವುದದು ಬ್ರಾಹುಯಿ ಅಂತ ಹೇಳಿಬಿಟ್ಟು. ಓಕೆ, ಸೊ ಈ ಭಾಷೆಯನ್ನು ಅತಿ ಹೆಚ್ಚು ಜನರು ಮಾತನಾಡ್ತಾರೆ, ಅದು ಕೂಡ ಹೊರದೇಶದಲ್ಲಿ. ಸೊ ಅದು ಇರ್ತಕ್ಕಂಥದ್ದು ಎಲ್ಲಿ ಅಂತ ಹೇಳಿದ್ರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಬ್ರಾಹುಯಿ ಭಾಷೆಯನ್ನು ಮಾತನಾಡ್ತಾರೆ. ನಿಮಗೆ ಎಕ್ಸಾಮಲ್ಲಿ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ಬೋದು, ಭಾರತ ದೇಶದಿಂದ ಹೊರಗುಳಿದು ಅತ್ಯಂತ ಹೆಚ್ಚು ಜನರು ಮಾತನಾಡ್ತಕ್ಕಂಥ ಭಾಷೆ ಯಾವುದು ಅಂತ ಕೇಳಿದರೆ ಅದು ಬ್ರಾಹುಯಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಸೊ ಐ ಹೋಪ್ ನಿಮಗೆ ದ್ರಾವಿಡ ಭಾಷೆಯಲ್ಲಿ ಬರ್ತಕ್ಕಂಥ ಲ್ಯಾಂಗ್ವೇಜಸ್ಗೆ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳು ಏನೇ ಕೇಳಿದ್ರೂ ಕೂಡ ಇಷ್ಟು ವಿಷಯಗಳ ಮೇಲೆ ಕೇಳಲಾಗುತ್ತೆ. ಈಗ ನಾವು ದ್ರಾವಿಡ ಭಾಷೆಗಳಿಗೆ ಸಂಬಂಧಪಟ್ಟಾಗೆ ಸ್ಟಡಿ ಮಾಡಿರೋರ ಬಗ್ಗೆ ನಾವಿಲ್ಲೊಂದಿಷ್ಟು ಡಿಸ್ಕಷನ್ನ ಮಾಡೋಣ. ಓಕೆ, ಸೊ ಮೊದಲನೇದಾಗಿ ದ್ರಾವಿಡ ಭಾಷೆಗಳನ್ನು ಸ್ಟಡಿ ಮಾಡಿರ್ತಕ್ಕಂಥವ್ರು ಯಾರು, ಹಾಗೆ ಅದರ ಬಗ್ಗೆ ಕೆಲವೊಂದಿಷ್ಟು ಪುರಾವೆಗಳನ್ನು ನೀಡಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಮೊದಲನೇದಾಗಿ ಫ್ರಾನ್ಸಿಸ್ ವೈಟ್ ಎಲಿಸ್ ಅವರು ಮೊದಲನೇ ಬಾರಿಗೆ ದ್ರಾವಿಡ ಭಾಷೆಯನ್ನು ಅವರು ಸ್ಟಡಿ ಮಾಡ್ತಾರೆ. ಈ ಭಾಷೆಯನ್ನು ಸ್ಟಡಿ ಮಾಡೋದ್ರ ಜೊತೆಗೆ ಅವರು ತುಂಬ ಇನೋವೇಷನ್ಸ್ಗಳನ್ನು ಕೂಡ ಇದರಲ್ಲಿ ಮಾಡ್ತಾರೆ. ಆದ್ದರಿಂದ ನಿಮಗೆ ಗೊತ್ತಿರಬೇಕು ಫ್ರಾನ್ಸಿಸ್ ವೈಟ್ ಎಲಿಸ್ ಅವ್ರ ಬಗ್ಗೆ. ಓಕೆ, ಮೊದಲ ಬಾರಿಗೆ ದ್ರಾವಿಡ ಭಾಷೆಗಳ ಅಧ್ಯಯನಕ್ಕೆ ತಳಹದಿ ಹಾಕಿದವರು ಯಾರು ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕಾದ ಯಾರು ಫ್ರಾನ್ಸಿಸ್ ವೈಟ್ ಎಲಿಸ್. ಹಾಗೆ ದ್ರಾವಿಡ ಭಾಷೆಗಳು ಸ್ವತಂತ್ರ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಹೇಳ್ತಕ್ಕಂಥವರು ಕೂಡ ಫ್ರಾನ್ಸಿಸ್ ವೈಟ್ ಎಲಿಸ್. ಸೊ ಇವೆರಡು ಪಾಯಿಂಟ್ಸ್ಗಳು ಕೂಡ ನಿಮಗೆ ಗೊತ್ತಿರಬೇಕು. ಯಾವಾಗ ಈ ಒಂದು ವಿಷಯವನ್ನು ಅವರು ತಿಳಿಸ್ತಾರೆ ಅಂತ ಹೇಳಿದ್ರೆ 1816ರಲ್ಲಿ ಈ ಒಂದು ವಿಷಯಗಳನ್ನು ಅವರು ಪ್ರೂವ್ ಮಾಡ್ತಾರೆ. ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ದ್ರಾವಿಡ ಭಾಷೆಯು ಅಂಟು ಭಾಷಾ ವರ್ಗಕ್ಕೆ ಸೇರಿದ ಭಾಷೆಯಾಗಿದೆ ಅಂತಲೂ ಕೂಡ ಹೇಳ್ತಾರೆ. ದ್ರಾವಿಡ ಭಾಷೆಯು ಅಂಟು ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಹೇಳಿದ್ರೆ ಹೇಗೆ ಇದು ಅಂಟು ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಹೇಳ್ತಾರೆ. ಇಲ್ಲಿ ದ್ರಾವಿಡ ಭಾಷೆಗಳು ಪ್ರಕೃತಿ ಮತ್ತು ಪ್ರತ್ಯಯ ಅಂದರೆ ನೀವು ಗ್ರಾಮರನ್ನ ಈಗ ಆಲ್ರೆಡಿ ಸ್ಟಡಿ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರುತ್ತೆ ಪ್ರಕೃತಿ ಅಂದರೆ ಏನು, ಪ್ರತ್ಯಯ ಅಂತ ಹೇಳಿದ್ರೇನು. ಸೊ ಇಲ್ಲಿ ಪ್ರಕೃತಿ ಮತ್ತು ಪ್ರತ್ಯಯವನ್ನು ಬಿಡಿಸಿ ಬರೆದ್ರೂ ಕೂಡ ನಾವು ಪದವಾಗಿ ಮಾಡ್ಬೋದು. ಹಾಗೆಯೇ ದ್ರಾವಿಡ ಭಾಷೆಯಲ್ಲಿ ಬರ್ತಕ್ಕಂಥ ಈ ವರ್ಡ್ಸ್ಗಳು ಏನಿದ್ದಾವೆ ಪ್ರಕೃತಿ ಮತ್ತು ಪ್ರತ್ಯಯ ಇವೆರಡನ್ನೂ ಕೂಡ ಸೇರಿ ಕೂಡ ಏನು ಮಾಡ್ಬೋದು ನಾವು ಪದವನ್ನು ಸೃಷ್ಟಿಸ್ಬೋದು. ಅದರಿಂದ ಈ ರೀತಿಯಾಗಿ ಪ್ರಕೃತಿ ಮತ್ತು ಪ್ರತ್ಯಯಗಳು ಎರಡು ಸೇರ್ಕೊಳ್ಳೋದ್ರಿಂದ ಇದನ್ನು ನಾವೇನಂತ ಕರಿತೀವಿ ಅಂಟು ಭಾಷೆ ಅಂತ ಕರಿತೀವಿ. ಅದರಿಂದ ದ್ರಾವಿಡ ಭಾಷೆ ಯಾವ ಒಂದು ಭಾಷಾ ವರ್ಗಕ್ಕೆ ಸೇರಿದೆ, ಇದು ಅಂಟು ಭಾಷಾ ವರ್ಗಕ್ಕೆ ಸೇರಿದ ಸ್ವತಂತ್ರ ಭಾಷೆಯಾಗಿದೆ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ನಮಗೆ ಗೊತ್ತಿರಬೇಕು. ಇಲ್ಲಿ 4 ಇನ್ಫಾರ್ಮೇಷನ್ಸ್ಗಳನ್ನು ತಿಳ್ಕೊಂಡ್ವಿ. ಏನೇನು ಅಂತ ಹೇಳಿದ್ರೆ ದ್ರಾವಿಡ ಭಾಷೆಯನ್ನು ಅಧ್ಯಯನ ಮಾಡಿರಿ, ಇದಕ್ಕೆ ತಳಹದಿ ಹಾಕಿದವರು ಯಾರು ಅಂತ ಕೇಳಿದ್ರೆ ಫ್ರಾನ್ಸಿಸ್ ವೈಟ್ ಎಲಿಸ್ ಅವರು ಮೊದಲನೇದು. ದ್ರಾವಿಡ ಭಾಷೆಗಳು ಸ್ವತಂತ್ರ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಹೇಳಿದವರು ಯಾರು ಫ್ರಾನ್ಸಿಸ್ ವೈಟ್ ಎಲಿಸ್. ಹಾಗೆಯೇ ದ್ರಾವಿಡ ಭಾಷೆಗಳು ಯಾವ ಒಂದು ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಕೇಳಿದರೆ ಇದು ಅಂಟು ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಿರಬೇಕು. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಇದರ ಜೊತೆಗೆ ಇನ್ನೂ ಒಂದು ವೆರಿ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕಾನ್ಸೆಪ್ಟನ್ನು ತಿಳ್ಕೊಳ್ತಾ ಹೋಗೋಣ. ಓಕೆ, ದ್ರಾವಿಡ ಭಾಷೆ ಇದು ನಾವು ಕಂಪ್ಲೀಟ್ ಆಗಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ ಕನ್ನಡ ಭಾಷೆಯನ್ನು, ಇದರ ಒಂದು ಲಿಪಿ ಯಾವುದರಿಂದ ಬಂದಿರುತ್ತೆ ಅಂತ ಹೇಳಿದ್ರೆ ಇದು ಬ್ರಾಹ್ಮಿ ಲಿಪಿಯ ಮುಖಾಂತರವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಕನ್ನಡ ಲಿಪಿಯನ್ನು ಇವತ್ತು ನಾವು ಬಳಸ್ತಾ ಇದ್ದೀವಿ. ನಿಮ್ಗೆ ಗೊತ್ತಿರಬೇಕು ಕನ್ನಡ ಲಿಪಿಯನ್ನು ನಾವು ಈಗೇನು ಉಪಯೋಗಿಸ್ತಾ ಇದ್ದೀವಿ ಇದರ ಮೂಲ ರೂಪ ಯಾವುದು ಅಂತ ಕೇಳಿದ್ರೆ ಅದು ಬ್ರಾಹ್ಮಿ ಲಿಪಿ ಆಗಿರುತ್ತೆ. ಸೊ ಇದು ಕೂಡ ನಿಮಗೆ ಗೊತ್ತಿರಬೇಕು. ಹಾಗೆಯೇ ನಿಮಗೆ ಇದರ ಮೇಲೆ ಇನ್ನೂ ಒಂದು ಕ್ವಶನ್ ಬರ್ಬೋದು, ಏನು ಅಂತ ಹೇಳಿದ್ರೆ ಕನ್ನಡ ಲಿಪಿ ಏನು ಬರಿತಾ ಇದ್ದೀವಿ ಅದರ ಒಂದು ರೂಪರೇಷೆಗಳನ್ನು ನಾವು ತೆಗೆದುಕೊಂಡಿರ್ತಕ್ಕಂಥದ್ದು, ಅಂದರೆ ಈ ಒಂದು ಅಕ್ಷರಗಳು ಏನಿದ್ದಾವೆ ಆ ಅಕ್ಷರಗಳನ್ನು ನಾವು ಯಾವ ಒಂದು ರೂಪದಲ್ಲಿ ಬರಿತೀವಿ ಅಂತ ಹೇಳಿದ್ರೆ ಸಂಸ್ಕೃತದಿಂದ ನಾವು ಕೆಲವೊಂದಿಷ್ಟು ಸ್ಟೆಪ್ಸ್ಗಳನ್ನು ಅಥವಾ ಈ ಒಂದು ಬರವಣಿಗೆಯ ಶೈಲಿಯನ್ನು ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ ಸಂಸ್ಕೃತದಿಂದ ಪಡೆದಿದ್ದೀವಿ. ಆದರೆ ಮೂಲ ರೂಪ ಯಾವುದು ಅಂತ ಕೇಳಿದರೆ ಬ್ರಾಹ್ಮಿ ಲಿಪಿ ಆಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕು. ಈ ಒಂದು ಲಿಪಿ ಅಥವಾ ಕನ್ನಡ ಲಿಪಿ ಏನಿದೆ ಇದನ್ನು ಲಿಪಿಗಳ ರಾಣಿ ಅಂತ ಹೇಳಿಬಿಟ್ಟು ಕರೆದವ್ರು ಯಾರು? ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತ ಹೇಳಿಬಿಟ್ಟು ಕರೆದವರು ವಿನೋಬಾ ಭಾವೆ ಅವರು. ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತ ಹೇಳಿಬಿಟ್ಟು ಕರೀತಾರೆ. ಈ ಕೂಡ ವೆರಿ ಇಂಪಾರ್ಟೆಂಟ್ ವಿಷಯ ಆಗಿದೆ. ಸೊ ಇದು ನಿಮಗೆ ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಅವಕಾಶಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಾಗಿರುತ್ತವೆ. ಸೊ ಇದರಿಂದ ಇವುಗಳ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿ. ಓಕೆ, ಸೊ ಇದರ ಜೊತೆಗೆ ನಾವೀಗ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಕನ್ನಡ ಭಾಷೆ ಯಾವ ಒಂದು ಭಾಷಾ ವರ್ಗಕ್ಕೆ ಸೇರುತ್ತೆ ಅಂತ ಹೇಳಿದ್ರೆ ಇದು ದ್ರಾವಿಡ ಭಾಷಾ ವರ್ಗಕ್ಕೆ ಸೇರುತ್ತೆ, ಅಂದರೆ ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರ್ತಕ್ಕಂಥ ಭಾಷೆ ಆಗಿದೆ. ಓಕೆ, ಸೊ ಇಲ್ಲಿ ನಿಮಗೆ ಪಂಚದ್ರಾವಿಡ ಭಾಷೆಗಳು ಅಂತ ಈಗ ಆಲ್ರೆಡಿ ನಾನು ನಿಮಗೆ ತಿಳಿಸಿದ್ದೀನಿ. ಈ ಒಂದು ಪಂಚದ್ರಾವಿಡ ಭಾಷೆಗಳಲ್ಲಿ ಅತ್ಯಂತ ಹೆಚ್ಚು ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಭಾಷೆ ಯಾವುದು ಅಂತ ಹೇಳಿದ್ರೆ ತಮಿಳು, ಎರಡನೇದಾಗಿ ಕನ್ನಡ, ಮೂರನೇದಾಗಿ ತೆಲುಗು, ನಾಲ್ಕನೇದಾಗಿ ಮಲಯಾಳಂ, ಐದನೇದಾಗಿ ತುಳು. ಇಲ್ಲಿ ತಮಿಳು ಅತ್ಯಂತ ಹೆಚ್ಚು ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ಭಾಷೆ ತಮಿಳು. ತೆಲುಗು ಅತ್ಯಂತ ಹೆಚ್ಚು ಜನರು ಬಳಕೆ ಮಾಡ್ತಕ್ಕಂಥ ಭಾಷೆ ಅಂತ ಹೇಳಿದ್ರೆ ತೆಲುಗು. ಇವೆರಡೂ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ನಿಮಗೆ 5 ಭಾಷೆಗಳ ಬಗ್ಗೆನೂ ಕೂಡ ಇಲ್ಲಿ ನಿಮಗೆ ಇನ್ಫಾರ್ಮೇಷನ್ ನೀಡಲಾಗಿದೆ. ಇದರ ಜೊತೆಗೆ ಇನ್ನೂ ಒಂದಿಷ್ಟು ಇನ್ಫಾರ್ಮೇಷನ್ಸ್ಗಳು ಭಾಷೆಗೆ ಸಂಬಂಧಪಟ್ಟಾಗೆ ನೋಡೋದಾದರೆ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ತಮಿಳು ಅತ್ಯಂತ ಪ್ರಾಚೀನ ಭಾಷೆಯಾಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ತಮಿಳಿನಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಾಚೀನ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದರೆ ಅದು ತೊಲ್ಕಾಪ್ಪಿಯ ಅವರು ಬರೆದಿರ್ತಕ್ಕಂತಹ ತೊಲ್ಕಾಪ್ಪಿಯಂ. ಇದು ಅತ್ಯಂತ ಹೆಚ್ಚು ಪ್ರಾಚೀನತೆಯನ್ನು ಹೊಂದಿರತಕ್ಕಂತಹ ವ್ಯಾಕರಣ ಗ್ರಂಥ ಆಗಿದೆ, ಇದು ತಮಿಳಿನಲ್ಲಿ. ಇದರ ಜೊತೆಗೆ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಅತ್ಯಂತ ಹೆಚ್ಚು ಪ್ರಾಚೀನತೆಯನ್ನು ಹೊಂದಿರತಕ್ಕಂಥ ದ್ರಾವಿಡ ಭಾಷೆ ಅಂತ ಕೇಳಿದ್ರೂ ಕೂಡ ನಿಮಗೆ ಗೊತ್ತಿರಬೇಕು ಅದು ತಮಿಳು. ಸೊ ಅದರಲ್ಲಿರ್ತಕ್ಕಂಥ ಗ್ರಂಥ ಅಂದರೆ ದ್ರಾವಿಡ ಭಾಷೆಯಲ್ಲಿ ದೊರೆತಿರ್ತಕ್ಕಂಥ ಪ್ರಮುಖ ಮತ್ತು ಅತ್ಯಂತ ಪ್ರಾಚೀನ ಗ್ರಂಥ ಅಂತ ಕೇಳಿದ್ರೂ ಕೂಡ ನಿಮಗೆ ಗೊತ್ತಿರಬೇಕು ತೊಲ್ಕಾಪ್ಪಿಯ ಬರೆದಿರ್ತಕ್ಕಂಥ ತೊಲ್ಕಾಪ್ಪಿಯಂ ವ್ಯಾಕರಣ ಗ್ರಂಥ. ಇದು ಅತ್ಯಂತ ಪ್ರಾಚೀನ ವ್ಯಾಕರಣ ಗ್ರಂಥ, ಇದು ದ್ರಾವಿಡ ಭಾಷೆಯಲ್ಲಾಗಿರ್ಬೋದು ಅಥವಾ ತಮಿಳಿನಲ್ಲಾಗಿರ್ಬೋದು. ಇವೆರಡು ಪಾಯಿಂಟ್ಸ್ಗಳು ನಿಮಗೆ ಕ್ಲಿಯರ್ ಆಗಿ ಇರಬೇಕು. ಹಾಗೆ ಕನ್ನಡದಲ್ಲಿ ದೊರೆತಿರ್ತಕ್ಕಂತಹ ಅತ್ಯಂತ ಪ್ರಾಚೀನ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಿದರೆ ಕೇಶಿರಾಜ ಬರೆದಿರ್ತಕ್ಕಂತಹ ಶಬ್ದಮಣಿ ದರ್ಪಣ ಏನಿದೆ ಇದು ಕನ್ನಡದಲ್ಲಿ ದೊರೆತಿರ್ತಕ್ಕಂಥ ಅತ್ಯಂತ ಪ್ರಾಚೀನ ವ್ಯಾಕರಣ ಗ್ರಂಥ. ಸೊ ಇವರ ಕಾಲ ಅಂದರೆ ಕೇಶಿರಾಜನ ಕಾಲ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು ಅದು 1260 ಇದು ಕೇಶಿರಾಜನ ಕಾಲ. ಅಥವಾ ನಿಮಗೆ ಕೇಶಿರಾಜನ ಕಾಲ ಅಂತ ಹೇಳಿಬಿಟ್ಟು ನಿಮಗೆ ಶತಮಾನದ ಬೇಸಿಸ್ ಮೇಲೆ ಕೊಟ್ಟರು ಅಂತ ಹೇಳಿದ್ರೆ ನೀವು 13ನೇ ಶತಮಾನ ಅಂತ ಹೇಳಿಬಿಟ್ಟು ಗುರುತಿಸಬೇಕು. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ 12ನೇ ಶತಮಾನ ಕೊಟ್ಟಿದ್ರು ಅಂತ ಹೇಳಿದ್ರೆ 12ನೇ ಶತಮಾನನ ಹಾಕ್ಬಿಟ್ಟು ಬರ್ತಾರೆ. ನೀವು ಹಾಗೆ ಮಾಡೋದಕ್ಕೆ ಹೋಗಬೇಡಿ, ಇದು 13ನೇ ಶತಮಾನಕ್ಕೆ ಸಂಬಂಧಪಟ್ಟದ್ದಾಗಿರುತ್ತೆ. ಸೊ ಇದಿಷ್ಟು ಕನ್ನಡ ಭಾಷೆಯ ಹುಟ್ಟಿಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ಕಂಪ್ಲೀಟ್ ಇನ್ಫಾರ್ಮೇಷನ್. ಇದರ ಜೊತೆಗೆ ಸಂವಿಧಾನದಲ್ಲಿ ನಮಗೆ ಯಾವ ಒಂದು ಸ್ಥಾನ ಸಿಕ್ಕಿದೆ ಅಂತ ನೋಡೋದಾದರೆ ಸಂವಿಧಾನದ 8ನೇ ಪರಿಚ್ಛೇದದ ಪ್ರಕಾರವಾಗಿ ಭಾರತದಲ್ಲಿರ್ತಕ್ಕಂಥ 22 ಅಧಿಕೃತ ಭಾಷೆಗಳಲ್ಲಿ ಕನ್ನಡ ಭಾಷೆಯೂ ಕೂಡ ಒಂದಾಗಿರುತ್ತೆ. ಹಾಗೆ ನಿಮಗೆ ನನ್ನ ಕಡೆಯಿಂದ ಒಂದು ಪ್ರಶ್ನೆ ಏನು ಅಂತ ಹೇಳಿದ್ರೆ ಕನ್ನಡವನ್ನು ಅಧಿಕೃತ ಭಾಷೆ ಅಂತ ಹೇಳಿಬಿಟ್ಟು ಯಾವಾಗ ಘೋಷಣೆಯನ್ನು ಮಾಡಲಾಗಿದೆ, ಅಂದರೆ ಸರ್ಕಾರದಿಂದ ಯಾವಾಗ ಘೋಷಣೆಯನ್ನು ಮಾಡಲಾಗಿದೆ ಅಂತ ಹೇಳಿಬಿಟ್ಟು. ಓಕೆ, ಸೊ ಇದರ ಬಗ್ಗೆ ನೀವು ನನಗೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಒಂದು ಇನ್ಫಾರ್ಮೇಷನ್ಸ್ಗಳು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಕಡೆಯಿಂದ ತಪ್ಪದೇನೆ ಲೈಕ್ ಇರಲಿ, ಜೊತೆಗೆ ಈ ಒಂದು ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಓಕೆ, ಸೊ ಈಗ ನಾವು ಕನ್ನಡ ಭಾಷೆಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ಪ್ರಮುಖ ಕೃತಿಗಳು ಹಾಗೆ ಅಥವಾ ವಿದ್ವಾಂಸರು ನೀಡಿರ್ತಕ್ಕಂಥ ಕೃತಿಗಳು ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನೋಡೋಣ. ಇದಾದಮೇಲೆ ನಿಮಗೆ ಒಂದಿಷ್ಟು ಕ್ವಶನ್ ಸೀರೀಸ್ ಇದೆ, ಅದ್ರ ಬಗ್ಗೆಯೂ ಕೂಡ ನಾನು ನಿಮಗೆ ಡೀಟೇಲ್ಸನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾನು ಒಂದಿಷ್ಟು ರಿವಿಷನ್ನ ಮಾಡ್ಕೊಂಡು ಬರೋಣ ಅಂತ ಇದ್ದೀನಿ. ಸೊ ಇಲ್ಲಿ ನಿಮಗೆ ಒಂದಿಷ್ಟು ರಿವಿಷನ್ನ ನೋಡ್ಕೊಂಡು ಬರೋಣ. ನೀವು ಐ ಕ್ಲೋಸ್ ಮಾಡ್ಕೊಳ್ಳಿ, ಜಸ್ಟ್ ನಾನು ಹೇಳ್ತಾ ಹೋಗ್ತೀನಿ. ಸೊ ಅದನ್ನೇನು ಮಾಡಿ ಗ್ಲಾನ್ಸ್ ಮಾಡ್ತಾ ಹೋಗಿ. ಓಕೆ, ನಮ್ಮ ಕನ್ನಡ ಭಾಷೆಗೆ ಸಂಬಂಧಪಟ್ಟ ಹಾಗೆ ಇರ್ತಕ್ಕಂಥ ದ್ರಾವಿಡ ಭಾಷೆ ಭಾರತದಲ್ಲಿ ಮೂರು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಮೊದಲನೇದು ಉತ್ತರ ದ್ರಾವಿಡ ಭಾಷೆಗಳು, ಎರಡನೇದಾಗಿ ಮಧ್ಯ ದ್ರಾವಿಡ ಭಾಷೆಗಳು, ಮೂರನೇದಾಗಿ ದಕ್ಷಿಣ ದ್ರಾವಿಡ ಭಾಷೆಗಳು. ಕನ್ನಡ ಬರ್ತಕ್ಕಂಥದ್ದು ದಕ್ಷಿಣ ದ್ರಾವಿಡ ಭಾಷಾ ಗುಂಪಿಗೆ ಸೇರಿರ್ತಕ್ಕಂಥದ್ದು. ಜೊತೆಗೆ ದ್ರಾವಿಡ ಭಾಷೆಗಳ ಬಗ್ಗೆ ಮೊದಲನೇದಾಗಿ ಅಥವಾ ಪ್ರಥಮವಾಗಿ ಅಧ್ಯಯನಕ್ಕೆ ತಳಹದಿಯನ್ನು ಹಾಕಿದವರು ಫ್ರಾನ್ಸಿಸ್ ವೈಟ್ ಎಲಿಸ್ ಅವರು. ಸೊ ಇವರು 1816ರಲ್ಲಿ ಈ ಒಂದು ಕಾರ್ಯವನ್ನು ಮಾಡ್ತಾರೆ. ಜೊತೆಗೆ ದ್ರಾವಿಡ ಭಾಷೆಯನ್ನು ಸ್ವತಂತ್ರ ಭಾಷಾ ವರ್ಗಕ್ಕೆ ಸೇರಿದೆ ಅಂತ ಹೇಳಿಬಿಟ್ಟು ಹೇಳಿದವರು ಕೂಡ ಫ್ರಾನ್ಸಿಸ್ ವೈಟ್ ಎಲಿಸ್ ಅವರು. ಜೊತೆಗೆ ದ್ರಾವಿಡ ಭಾಷೆ ಒಂದು ಅಂಟು ಭಾಷಾ ವರ್ಗಕ್ಕೆ ಸೇರಿರ್ತಕ್ಕಂಥ ಭಾಷೆಯಾಗಿದೆ. ದ್ರಾವಿಡ ಭಾಷೆಯಲ್ಲಿ ಒಟ್ಟು 5 ಭಾಷೆಗಳು ಪ್ರಮುಖವಾಗಿ ನಾವು ಅಂದರೆ ಇದರಲ್ಲಿ ಮುಖ್ಯವಾಗಿ ದಕ್ಷಿಣ ದ್ರಾವಿಡ ಭಾಷೆಯಲ್ಲಿ ಕಾಣ್ಬೋದಾಗಿರ್ತಕ್ಕಂಥದ್ದು ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ತುಳು. ಸೊ ಈ 5 ಭಾಷೆಗಳನ್ನು ನಾವು ಕನ್ನಡದ ಭಾಷೆಯನ್ನು ಸೇರಿಸ್ಕೊಂಡ್ಬಿಟ್ಟು ಪಂಚದ್ರಾವಿಡ ಭಾಷೆಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಇದರ ಜೊತೆಗೆ ಬ್ರಾಹುಯಿ ಇದು ದೇಶದ ಹೊರಗಡೆ ಇದ್ದು ಅತ್ಯಂತ ಹೆಚ್ಚು ಜನರು ಮಾತನಾಡ್ತಕ್ಕಂಥ ಭಾಷೆ ಯಾವುದು ಅಂತ ಹೇಳಿದ್ರೆ ಬ್ರಾಹುಹಿ. ಇದು ಕಂಡುಬರ್ತಕ್ಕಂಥದ್ದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ. ಸೊ ಇದಿಷ್ಟು ಇನ್ಫಾರ್ಮೇಷನ್. ಜೊತೆಗೆ ಕನ್ನಡ ಲಿಪಿಯನ್ನು ಲಿಪಿಗಳ ರಾಣಿ ಅಂತ ಹೇಳಿದವರು ವಿನೋಬಾ ಭಾವೆಯವರು. ಜೊತೆಗೆ ನಾವು ಈಗ ಉಪಯೋಗಿಸ್ತಕ್ಕಂಥ ಕನ್ನಡ ಲಿಪಿಯನ್ನು ಯಾವುದರಿಂದ ರೂಪುಗೊಂಡಿದೆ ಅಂತ ಕೇಳಿದರೆ ಅದು ಬ್ರಾಹ್ಮಿ ಲಿಪಿಯಿಂದ ರೂಪುಗೊಂಡಿರ್ತಕ್ಕಂಥದ್ದು. ಸೊ ಇದಿಷ್ಟು ಇನ್ಫಾರ್ಮೇಷನ್ಸ್ಗಳು ನಾವೀಗ ರೀಕಾಲ್ ಮಾಡಿದ್ದೀವಿ. ಈಗ ನಾವು ಇನ್ನೊಂದಿಷ್ಟು ಇನ್ಫಾರ್ಮೇಷನ್ನ ರೀಕಾಲ್ ಮಾಡೋಣ. ದ್ರಾವಿಡ ಭಾಷೆಯಲ್ಲಿ ಅತ್ಯಂತ ಪ್ರಾಚೀನವಾಗಿರತಕ್ಕಂತಹ ವ್ಯಾಕರಣ ಗ್ರಂಥ ಯಾವುದು? ಅದು ತೊಲ್ಕಾಪ್ಯ ಬರೆದಿರ್ತಕ್ಕಂಥ ತೊಲ್ಕಾಪ್ಯಂ. ಕನ್ನಡ ಭಾಷೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಾಚೀನ ವ್ಯಾಕರಣ ಗ್ರಂಥ ಯಾವುದು? ಅದು ಶಬ್ದಮಣಿ ದರ್ಪಣ. ಇದನ್ನು ಬರೆದಿರ್ತಕ್ಕಂಥವ್ರು ಕೇಶಿರಾಜ. ಇದರ ಜೊತೆಗೆ ನೀವು ಇನ್ನೂ ಒಂದು ಇನ್ಫಾರ್ಮೇಷನ್ ಇದೆ, ಅದು ನೀವು ತೊಲ್ಕಾಪ್ಯ ಅಥವಾ ತೊಲ್ಕಾಪ್ಯಂನ ಜೊತೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ತಿರುವಳ್ಳೂರ್ ಬರೆದಿರ್ತಕ್ಕಂಥ ಗ್ರಂಥ, ಇದರ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ತೊಲ್ಕಾಪ್ಯ ಅವರು ಬರೆದಿರ್ತಕ್ಕಂಥ ತೊಲ್ಕಾಪ್ಯದ ಜೊತೆಗೆ ನೀವು ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇಲ್ಲಿ ತಿರುವಳ್ಳೂರ್ ಬರೆದಿರ್ತಕ್ಕಂತಹ ಶಿಲಪ್ಪದಿಗಾರಂ ಏನಿದೆ, ಸೊ ಆ ಕೃತಿ ಬೇರೆ, ತೊಲ್ಕಾಪ್ಯ ಬರೆದಿರ್ತಕ್ಕಂಥ ತೊಲ್ಕಾಪ್ಯಂ ಬೇರೆ. ಸೊ ಇವೆರಡಕ್ಕೂ ಕೂಡ ಕನ್ಫ್ಯೂಷನ್ ಮಾಡ್ಕೋಬಾರ್ದು. ಇವೆರಡೂ ಕೂಡ ಬೇರೆ ಬೇರೆ ಗ್ರಂಥವಾಗಿರುತ್ತೆ. ಸೊ ಇದು ನಿಮಗೆ ಗೊತ್ತಿರಬೇಕಾದ್ದು. ಹಾಗೆ ಸಂವಿಧಾನದ 8ನೇ ಪರಿಚ್ಛೇದದ ಪ್ರಕಾರವಾಗಿ ಭಾರತದಲ್ಲಿರ್ತಕ್ಕಂಥ ಒಟ್ಟು 22 ಅಧಿಕೃತ ಭಾಷೆಗಳಲ್ಲಿ ಕನ್ನಡನೂ ಕೂಡ ಒಂದು ಅಂತ ಹೇಳ್ಬಿಟ್ಟು ತೆಗೆದುಕೊಳ್ಳಲಾಗಿದೆ. ಸೊ ಇದರ ಮೇಲೆ ನಿಮಗೆ ಒಂದು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಾವ ಒಂದು ಇಯರಲ್ಲಿ ಕನ್ನಡ ಭಾಷೆಯನ್ನು ಅಧಿಕೃತ ಭಾಷೆ ಅಂತ ಹೇಳ್ಬಿಟ್ಟು ಘೋಷಣೆಯನ್ನು ಮಾಡಲಾಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಸೊ ಈಗ ನಾವು ಕಂಪ್ಲೀಟಾಗಿ ಭಾಷಾ ವಿಜ್ಞಾನಿಗಳು ಬರೆದಿರ್ತಕ್ಕಂಥ ಕೃತಿಗಳ ಬಗ್ಗೆ ನೋಡ್ಕೊಳ್ತಾ ಬರೋಣ. ಈ ಕೃತಿಗಳ ಮೇಲೆ ಹೆಚ್ಚು ಕಡಿಮೆ ಪ್ರಶ್ನೆಗಳನ್ನು ಕೇಳೇ ಕೇಳ್ತಾರೆ. ಸೊ ಅದರಿಂದ ಇಲ್ಲಿ ನೀಡಿರತಕ್ಕಂಥ ಈ 12 ಕೃತಿಗಳನ್ನು ನೀವು ಕಂಪಲ್ಸರಿ ರೀಡ್ ಮಾಡಲೇಬೇಕು. ಯಾರು 90+ ಮಾಡಲೇಬೇಕು ಅಂತ ಇದ್ದೀರೋ ಅವರು. ಸೊ ಏನೇನು ಅಂತ ನೋಡ್ಕೊಂಡು ಬರೋಣ. ಮೊದಲನೇ ಗ್ರಂಥ ಯಾವುದು ಅಥವಾ ಮೊದಲನೇ ಪುಸ್ತಕ ಅಥವಾ ಕೃತಿ ಯಾವುದು ಅಂತ ಹೇಳಿದ್ರೆ ಅ ಗ್ರಾಮರ್ ಆಫ್ ದ ಕರ್ನಾಟ ಅಥವಾ ಕರುನಾಟ ಲ್ಯಾಂಗ್ವೇಜ್ ಏನಿದೆ, ಸೊ ಅದನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳ್ಬಿಟ್ಟು ಒನ್ಸ್ ಅಗೇನ್ ನೋಡ್ಕೊಳ್ಳಿ. ಅ ಗ್ರಾಮರ್ ಆಫ್ ದ ಕರುನಾಟ ಲ್ಯಾಂಗ್ವೇಜ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಲಾಗತ್ತೆ. ನಿಮಗೆ ಗೊತ್ತಿರಬೇಕು, ವಿಲಿಯಂ ಕೇರಿ ಅಥವಾ ಡಬ್ಲ್ಯೂ ಕ್ಯಾರಿ ಅಂತಲೂ ಕೂಡ ಕೊಡ್ಬೋದು, ಅಥವಾ ಡಬ್ಲ್ಯೂ ಕ್ಯಾರಿ ಡಿ ಅಂತಲೂ ಕೂಡ ಕೊಡ್ಬೋದು ನಿಮಗೆ ಆಪ್ಷನಲ್ಲಿ. ಸೊ ಇವೆರಡರಲ್ಲಿ ಹೆಂಗೆ ಕೇಳಿದ್ರು ಕೂಡ ನೀವು ಆನ್ಸರ್ ಮಾಡಬೇಕು. ಅಥವಾ ಡಬ್ಲ್ಯೂ ಕೇರಿ ಅಂತ ಕೊಡ್ಬೋದು, ಡಬ್ಲ್ಯೂ ಕ್ಯಾರಿ ಅಂತ ಕೊಡ್ಬೋದು. ಸೊ ಇವಿಷ್ಟು ಹೇಗೆ ಕೊಡಲಿ ನಿಮಗೆ ಆನ್ಸರ್ ಗೊತ್ತಿರಬೇಕು. ಅ ಗ್ರಾಮರ್ ಆಫ್ ದಿ ಕರುನಾಟ ಲ್ಯಾಂಗ್ವೇಜನ್ನು ಬರೆದಿರ್ತಕ್ಕಂಥವ್ರು ವಿಲಿಯಂ ಕೇರಿ. ಓಕೆ, ಸೊ ಇದನ್ನು ಬರೆದಿರ್ತಕ್ಕಂಥದ್ದು ಯಾವಾಗ ಅಂತ ಹೇಳಿದ್ರೆ 1817ರಲ್ಲಿ. ಜೊತೆಗೆ ಕನ್ನಡದಲ್ಲಿ ಮುದ್ರಣಗೊಂಡ ಮೊಟ್ಟ ಮೊದಲ ಪುಸ್ತಕ ಅಂತ ಕೇಳಿದ್ರು ಕೂಡ ಗೊತ್ತಿರಬೇಕು, ಅ ಗ್ರಾಮರ್ ಆಫ್ ದಿ ಕರುನಾಟ ಲ್ಯಾಂಗ್ವೇಜ್. ಇದು ಕನ್ನಡದಲ್ಲಿ ಮುದ್ರಣಗೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಪುಸ್ತಕ. ಸೊ ಇದರ ಮೇಲೆ ನಿಮಗೆ ಹೇಗೆ ಬೇಕಾದರೂ ಕೂಡ ಪ್ರಶ್ನೆಯನ್ನು ಕೇಳ್ಬೋದು. ವಿಲಿಯಂ ಕೇರಿ ಅವರು ಬರೆದಿರ್ತಕ್ಕಂಥ ಕನ್ನಡದ ಮೊಟ್ಟ ಮೊದಲ ಪುಸ್ತಕ ಯಾವುದು ಅಂತ ಕೇಳಿದರೆ ಅ ಗ್ರಾಮರ್ ಆಫ್ ದ ಕರುನಾಟ ಲ್ಯಾಂಗ್ವೇಜ್ ಅಂತ ಹೇಳಬೇಕಾಗತ್ತೆ. ನೆಕ್ಸ್ಟ್ ಅ ಗ್ರಾಮರ್ ಆಫ್ ದಿ ಕರ್ನಾಟ ಲ್ಯಾಂಗ್ವೇಜ್ ಈ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದರೆ ವಿಲಿಯಂ ಕೇರಿ. ಸೊ ಇದು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಇದನ್ನು ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳಲಾಗುತ್ತೆ. ನೆಕ್ಸ್ಟ್ ಒನ್ ಬುಕ್ ಯಾವುದು ಅಂತ ಹೇಳಿದ್ರೆ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್, ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ನೋಡಿ ನೆನ್ಪಿಟ್ಕೊಳ್ಳಿ. ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಆರ್ ನರಸಿಂಹಾಚಾರ್ಯ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ 1934ರಲ್ಲಿ. ಇದು ಕೂಡ ನಿಮಗೆ ಗೊತ್ತಿರಲಿ. ಹಾಗೆ ಇನ್ನು ಮೂರನೇ ಪುಸ್ತಕ ಯಾವುದು ಅಂತ ಹೇಳಿದ್ರೆ ಆ್ಯನ್ ಔಟ್ಲೈನ್ ಆಫ್ ಕೊಲಿಕ್ವಿಯಲ್ ಕನ್ನಡ. ಸೊ ಈ ಒಂದು ಬುಕ್ಕನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ನೋಡ್ಕೋಬೇಕು. ಒನ್ಸ್ ಅಗೇನ್ ನಾನು ಬುಕ್ಕನ್ನು ರೀಡ್ ಮಾಡ್ತಿದ್ದೀನಿ. ಆ್ಯನ್ ಔಟ್ಲೈನ್ ಆಫ್ ಕೊಲಿಕ್ವಿಯಲ್ ಕನ್ನಡ, ಸೊ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ವಿಲಿಯಂ ಬ್ರೈಟ್ಸ್. ಒನ್ಸ್ ಅಗೇನ್ ನೋಡ್ಕೊಳ್ಳಿ, ವಿಲಿಯಂ ಬ್ರೈಟ್ಸ್ ಅವರು ಈ ಒಂದು ಪುಸ್ತಕವನ್ನು 1958ರಲ್ಲಿ ಬರೀತಾರೆ. ಜೊತೆಗೆ ನಾಲ್ಕನೇದಾಗಿ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಈ ಒಂದು ಪುಸ್ತಕವನ್ನು ಬರೀತಕ್ಕಂಥವ್ರು ಯಾರು ಅಂತ ಕೇಳಲಾಗತ್ತೆ. ಸೊ ಅದು ರಾಮ್ ಶ್ರೀ ಮುಗುಳಿಯವರು ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಪುಸ್ತಕವನ್ನು ಬರೀತಾರೆ. ಇದರ ಜೊತೆಗೆ ಇನ್ನೂ ಒಂದು ಪುಸ್ತಕದ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಇಲ್ಲಿ ನಿಮಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಕನ್ಫ್ಯೂಷನ್ನ ಇನ್ಮೇಲೆ ಮಾಡ್ಕೋಬೇಡಿ. ಓಕೆ, ಆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ನ ಬರೆದವ್ರು ಯಾರು ಅಂತ ಹೇಳಿದ್ರೆ E.P. ರೈಸ್ ಅವರು ಬರೀತಾರೆ. ನನಗೆ ಮೋಸ್ಟ್ ಸ್ಟೂಡೆಂಟ್ಸ್ ಕೇಳೋದೇನು ಅಂತ ಹೇಳಿದ್ರೆ ಸರ್ ನೀವು ಒಂದು ಸಾರಿ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಬರೆದವರು E.P. ರೈಸ್ ಅಂತ ಹೇಳ್ತೀರಾ, ಒಂದು ಸಾರಿ ನೀವು ರಾಮ್ ಶ್ರೀ ಮುಗುಳಿ ಅಂತ ಹೇಳ್ತೀರಾ ಅಂತ ಹೇಳ್ಬಿಟ್ಟು. ಇಲ್ಲಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಇಲ್ಲಿ ಒಂದು ಸ್ಲೈಟ್ ಡಿಫ್ರೆನ್ಸ್ ಇದೆ, ಅದನ್ನು ನೋಡಿಕೊಂಡ್ರೆ ಸಾಕು ನಿಮಗೆ ಗೊತ್ತಾಗುತ್ತೆ. ಆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅಂತಕ್ಕಂಥದ್ದು ಬರೆದಿರೋದು E.P. ರೈಸ್ ಅವರು, ಅಂದರೆ ಎಡ್ವರ್ಡ್ ಪಿ ರೈಸ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ. ಆದರೆ ರಾಮ್ ಶ್ರೀ ಮುಗುಳಿಯವರು ಬರೆದಿರ್ತಕ್ಕಂಥ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಇಲ್ಲಿ ನಿಮಗೆ ಅ ಲಿಟ್ರೇಚ್ ಹಿಸ್ಟ್ರಿ ಅಂತ ಹೇಳ್ಬಿಟ್ಟು ಸಿಗಲ್ಲ. ಅದರಿಂದ ಇದರ ಮೇಲೆ ನೀವು ಡಿಫ್ರೆನ್ಸನ್ನು ಕಂಡುಹಿಡಿದ್ಬಿಟ್ಟು ಪುಸ್ತಕವನ್ನು ಬರೆದವ್ರು ಯಾರು ಅಂತ ಹೇಳ್ಬಿಟ್ಟು ನೀವು ಕಂಡುಹಿಡಿಬೋದು. ಐ ಹೋಪ್ ಒನ್ಸ್ ಅಗೇನ್ ನಾನು ನಿಮಗೆ ಇದನ್ನು ತಿಳಿಸ್ತೀನಿ ನೋಡ್ಕೊಳ್ಳಿ. ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ನ ಬರೆದಿರ್ತಕ್ಕಂಥವ್ರು ರಾಮ್ ಶ್ರೀ ಮುಗುಳಿಯವರು, ಆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ನ ಬರೆದಿರ್ತಕ್ಕಂಥವ್ರು E.P. ರೈಸ್ ಅವರು. ನಿಮಗೆ ಡಿಫ್ರೆನ್ಸ್ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಓಕೆ, ಇಷ್ಟು ದಿವಸ ನಿಮಗೆ PDFಸ್ಗಳನ್ನು ಪ್ರೊವೈಡ್ ಮಾಡಿದ್ವಿ, ಅಲ್ಲಿ ನಿಮಗೆ ಕ್ವೈಟ್ ಕನ್ಫ್ಯೂಷನ್ ಆಗ್ತಾ ಇತ್ತು, ಬಟ್ ಈಗ ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟು ಸಿಕ್ಸ್ತ್ ಬುಕ್ ಯಾವುದು ಅಂತ ಹೇಳಿದ್ರೆ ಅ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್. ಇದನ್ನು ಬರೆದಿರ್ತಕ್ಕಂಥವ್ರು ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಅಥವಾ R.F. ಕಿಟೆಲ್ ಅಂತಲೂ ಕೂಡ ಕರೀತಾರೆ, ಸಮ್ ಟೈಮ್ ಕಿಟೇಲ್ ಅಂತಲೂ ಕೂಡ ಕೊಡ್ತಾರೆ. ಸೊ ನಿಮಗೆ ಗೊತ್ತಿರಲಿ 1903ರಲ್ಲಿ ಈ ಒಂದು ಪುಸ್ತಕವನ್ನು R.F. ಕಿಟೆಲ್ ಅವರು ಬರೀತಾರೆ, ಅರ್ಥಾತ್ ರೆವರೆಂಡ್ ಫರ್ಡಿನಾಂಡ್ ಕಿಟೆಲ್ ಅವರು ಅ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಪುಸ್ತಕವನ್ನು ಬರೀತಾರೆ. ನಿಮಗೆ ಆಬ್ವಿಯಸ್ ಆಗಿ ಇವುಗಳ ಮೇಲೆ ಪ್ರಶ್ನೆಗಳು ಬಂದೇ ಬರ್ತವೆ, ಅದರಿಂದ ನೆನ್ಪಿಟ್ಕೊಳ್ಳಿ, ಕಲೀರಿ. ಒಂದಲ್ಲ ಎರಡಲ್ಲ, ಎಷ್ಟು ಸಾರಿ ಪ್ರಾಕ್ಟೀಸ್ ಆಗುತ್ತೋ ಅಷ್ಟು ಸಾರಿ ಪ್ರಾಕ್ಟೀಸ್ ಮಾಡಿ ಈ ಪುಸ್ತಕಗಳ ಬಗ್ಗೆ ಕಲ್ತ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಕನ್ನಡ ಇಂಗ್ಲೀಷ್ ಡಿಕ್ಷ್ನರಿಯನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳ್ಬಿಟ್ಟು. ಕನ್ನಡ ಇಂಗ್ಲೀಷ್ ಡಿಕ್ಷ್ನರಿಯನ್ನು ಬರೆದಿರ್ತಕ್ಕಂಥವ್ರು R.F. ಕಿಟೇಲ್ ಅವರೇನೆ. ಅಗೇನ್ R.F. ಕಿಟೇಲ್ ಅವರು ಈ ಒಂದು ಪುಸ್ತಕವನ್ನು 1894ರಲ್ಲಿ ಬರೀತಾರೆ. ಜೊತೆಗೆ ಈ ಒಂದು ನಿಘಂಟನ್ನು ಕೊಟ್ಟಿರೋದ್ರಿಂದ ಅವರಿಗೆ ಡಾಕ್ಟರೇಟ್ ಕೂಡ ಅವರಿಗೆ ಸಿಗುತ್ತೆ. ಸೊ ಇದ್ರ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 8ನೇ ಪುಸ್ತಕ ಅಂತ ಹೇಳಿದ್ರೆ ಇದರಲ್ಲಿ ಲಿಟ್ರರಿ ಆ್ಯಂಡ್ ಕೊಲಿಕ್ವಿಯಲ್ ಸ್ಟಡಿ ಆಫ್ ಟೂ ಸ್ಟೈಲ್ಸ್ ಅಂತ ಹೇಳ್ಬಿಟ್ಟು ಈ ಒಂದು ಪುಸ್ತಕವನ್ನು ಬರೀತಾರೆ. ಇದನ್ನು ಒನ್ಸ್ ಅಗೇನ್ ನಾನು ನಿಮಗೆ ಹೇಳ್ತೀನಿ. ಲಿಟ್ರರಿ ಆ್ಯಂಡ್ ಕೊಲಿಕ್ವಿಯಲ್ ಅ ಸ್ಟಡಿ ಆಫ್ ಟೂ ಸ್ಟೈಲ್ಸ್ ಅಂತ ಹೇಳ್ಬಿಟ್ಟು H.M. ನಾಯಕ್ ಅವರು ಬರೀತಾರೆ. H.M. ನಾಯಕ್ ಅಂತ ಹೇಳಿದ್ರೆ ಹಾರೋಗದ್ದೆ ಮಾನಪ್ಪ ನಾಯಕ ಅಂತ ಹೇಳ್ಬಿಟ್ಟು ನಿಮಗೆ ಶಾರ್ಟ್ ಆಗಿ ಕೊಟ್ಟರೆ H.M. ನಾಯಕ್ ಅಂತ ಕೊಡ್ತಾರೆ, ಅಥವಾ ಈ ಒಂದು ಭಾಗದಲ್ಲಿ ಫುಲ್ ಆಗಿರ್ತಕ್ಕಂಥ ಅವ್ರ ನೇಮನ್ನು ಕೊಟ್ಟರೆ ಹಾರೋಗದ್ದೆ ಮಾನಪ್ಪ ನಾಯಕ ಅವರು 1964ರಲ್ಲಿ ಈ ಒಂದು ಪುಸ್ತಕವನ್ನು ಬರೀತಾರೆ. ಐ ಹೋಪ್ ನಿಮಗೆ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಬಂದುಬಿಟ್ಟು 9ನೇ ಪುಸ್ತಕ ಅಂತ ಹೇಳಿದ್ರೆ ಕರ್ನಾಟಕ ಭಾಷಾಭೂಷಣ. ಇಲ್ಲಿ ಕರ್ನಾಟಕ ಭಾಷಾಭೂಷಣ ಬರೆದವರು ಅಂದ ತಕ್ಷಣ ನೀವು ಬ್ಯಾಕ್ ಎಂಡಲ್ಲಿ ಹೋಗ್ಬಿಡ್ತೀರ ಹಿಂದಕ್ಕೆ. ಇಲ್ಲಿ ಕರ್ನಾಟಕ ಭಾಷಾಭೂಷಣ ಬರೆದಿರ್ತಕ್ಕಂಥವ್ರು ಇಲ್ಲಿ ಇತ್ತೀಚೆಗೆ ಬರೆದಿರ್ತಕ್ಕಂಥವ್ರು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬೇಕು D.L. ರೈಸ್, ಅರ್ಥಾತ್ ಬೆಂಜಮಿನ್ ಲೂಯಿಸ್ ರೈಸ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ. ನಿಮಗೆ ಇದು ಕೂಡ ಗೊತ್ತಿರಬೇಕು. ಬೆಂಜಮಿನ್ ಲೂಯಿಸ್ ರೈಸ್ ಅಂತ ಹೇಳಿದ್ರು ಒಂದೇ, B.L. ರೈಸ್ ಅಂತ ಹೇಳಿದ್ರು ಒಂದೇ. ಜೊತೆಗೆ ಇಲ್ಲಿ ನಿಮ್ಮ ಮತ್ತೆ ಏನು ಕನ್ಫ್ಯೂಷನ್ ಆಗಬಾರ್ದು. E.P. ರೈಸ್ ಬೇರೆ, B.L. ರೈಸ್ ಬೇರೆ. E.P. ರೈಸ್ ಎಡ್ವರ್ಡ್ ಪಿ ರೈಸ್, B.L. ರೈಸ್ ಬೆಂಜಮಿನ್ ಲೂಯಿಸ್ ರೈಸ್. ಸೊ ಇವಿಬ್ಬರು ಕೂಡ ಬೇರೆ ಬೇರೆಯವರೇ. ಓಕೆ, ಸೊ ಹಾಗಾದರೆ ನನಗೆ ನೀವು ಕಮೆಂಟ್ ಬಾಕ್ಸಲ್ಲಿ ಏನು ಮಾಡಿ ತಿಳಿಸ್ಬೇಕು ಅಂತ ಹೇಳಿದ್ರೆ ಕರ್ನಾಟಕ ಭಾಷಾಭೂಷಣ ಇದನ್ನು ಬರ್ದಿರತಕ್ಕಂತವರು ಅಥವಾ ಮೊದಲು ಬರ್ದಿರತಕ್ಕಂತವರು ಯಾರು ಅಂತ ಹೇಳ್ಬಿಟ್ಟು ಈಗ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿಬಿಟ್ಟು ಎಲ್ಲರೂ ಕೂಡ ತಿಳಿಸಿ. ಓಕೆ, ಐ ಹೋಪ್ ನಿಮಗೆ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಅಂದ್ಕೊಳ್ತೀನಿ ಯಾರು ಬರ್ದಿದ್ದು ಅಂತ ಹೇಳ್ಬಿಟ್ಟು. ಭಾಳ ಸರಿ ಹೇಳಿದ್ದೀನಿ ಆಲ್ರೆಡಿ. ನೆಕ್ಸ್ಟ್ 10th 1 ಬುಕ್ಕನ್ನು ನೋಡೋಣ. ಸೊ 10th 1 ಬುಕ್ಕನ್ನು ಬರೆದವರು ಯಾರು ಅಂತ ನೋಡೋಣ. ದ ಸ್ಟ್ರಕ್ಚರ್ ಆಫ್ ಕನ್ನಡ, ಸೊ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ R. C. ಹಿರೇಮಠ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ. ಸೊ ಇಲ್ಲಿ ನಾನು ಎಲ್ರಿಗೂ ಯೂಸ್ ಮಾಡ್ತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ, ಯಾರು ಕೂಡ ತಪ್ಪಾಗಿ ತಿಳ್ಕೊಬೇಡಿ. R. C. ಹಿರೇಮಠ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ. ರೆಸ್ಪೆಕ್ಟ್ಫುಲಿ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ, ಯಾರೂ ಕೂಡ ಏನು R. C. ಹಿರೇಮಠ್ ಬರೆದಿದ್ದಾರೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ತಪ್ಪು ತಿಳ್ಕೊಬೇಡಿ. ಓಕೆ, ಸೊ ಇಲ್ಲಿ ದ ಸ್ಟ್ರಕ್ಚರ್ ಆಫ್ ಕನ್ನಡ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು R. C. ಹಿರೇಮಠ್ ಅವರು. ಇವರ ಪೂರ್ಣ ಹೆಸರೇನು ಅಂತ ಹೇಳಿದ್ರೆ ರುದ್ರಯ್ಯ ಚಂದ್ರಯ್ಯ ಹಿರೇಮಠ್ ಅಂತ ಹೇಳ್ಬಿಟ್ಟು. ನಿಮಗೆ ಇದು ಕೂಡ ಗೊತ್ತಿರಲಿ, ಯಾಕೆಂದರೆ ಎಕ್ಸಾಮಲ್ಲಿ ಹೀಗೂ ಕೇಳಿಬಿಡ್ತಾರೆ. ನಿಮಗೆ ಗೊತ್ತಿರುತ್ತೆ R. C. ಹಿರೇಮಠ್ ಅಂತ ಹೇಳ್ಬಿಟ್ಟು ನೀವು ಚೆಕ್ ಅಂತ ಹೇಳ್ಬಿಟ್ಟು ಆನ್ಸರ್ ಮಾಡ್ತೀರಾ, ಬಟ್ ಅಲ್ಲಿ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ನೇಮನ್ನು ಕೊಟ್ಟಿರ್ತಾರೆ ರುದ್ರಯ್ಯ ಚಂದ್ರಯ್ಯ ಹಿರೇಮಠ್ ಅಂತ ಹೇಳ್ಬಿಟ್ಟು, ಆವಾಗ ನೀವು ಮಿಸ್ ಮಾಡ್ಕೋಬಾರ್ದು. ಓಕೆ, ಸೊ ಈ ಒಂದು ಗ್ರಂಥವನ್ನು ಬರೆದಿರತಕ್ಕಂಥದ್ದು 1964ರಲ್ಲಿ ಈ ಒಂದು ಗ್ರಂಥವನ್ನು ಅವರು ಬಿಡುಗಡೆ ಮಾಡ್ತಾರೆ. ಓಕೆ, ಸೊ ಇದಾದಮೇಲೆ 11th 1 ಪುಸ್ತಕವನ್ನು ನೋಡೋಣ. ಹಿಸ್ಟೋರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಅಂತ ಹೇಳ್ಬಿಟ್ಟು, ಹಿಸ್ಟೋರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ S. G. ಗಾಯಿ. ಸೊ S. G. ಗಾಯಿ ಅವರು ಹಿಸ್ಟೋರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಅಂತ ಹೇಳ್ಬಿಟ್ಟು 1946ರಲ್ಲಿ ಈ ಒಂದು ಪುಸ್ತಕವನ್ನು ಬರೀತಾರೆ. ಇವರ S. G. ಗಾಯಿ ಅವರ ಪೂರ್ಣ ಹೆಸರು ಅಂತ ಹೇಳಿದ್ರೆ ಗೋವಿಂದ ರಾಮಸ್ವಾಮಿ ಗಾಯಿ ಅಂತ ಹೇಳ್ಬಿಟ್ಟು. ಒನ್ಸ್ ಅಗೈನ್ ಗೋವಿಂದ ರಾಮಸ್ವಾಮಿ ಗಾಯಿ. ನೆಕ್ಸ್ಟ್ ಫೈನಲ್ ಒಂದು ಬುಕ್ಕನ್ನು ನಾವು ತಗೊಳ್ಳೋಣ, ಅದು ಶಬ್ದ ವಿಹಾರ. ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು D. L. ನರಸಿಂಹಾಚಾರ್ಯ ಅವರು ಶಬ್ದ ವಿಹಾರ ಅಂತಕ್ಕಂಥ ಒಂದು ಪುಸ್ತಕವನ್ನು ಬರೀತಾರೆ. ಓವರ್ ಆಲ್ ನಿಮಗೆ ಈ ಒಂದು ಸೆಷನಲ್ಲಿ ನಾನು ನಿಮಗೆ ಒಟ್ಟು 12 ಪುಸ್ತಕಗಳನ್ನು ಜೊತೆಗೆ ಅದರ ಒಂದು ಲೇಖಕರನ್ನು ಜೊತೆಗೆ ಆ ಒಂದು ಕಾಲವನ್ನು ತಿಳಿಸಿದ್ದೀನಿ. ಇವೆಲ್ಲವೂ ಕೂಡ ನೀವು ಯಾವುದೋ ರೀತಿ ಡೌಟ್ ಇಲ್ಲದ ಹಾಗೆ ಆರಾಮಾಗಿ ಇವನ್ನು ಕಲಿಬಹುದು. ಜೊತೆಗೆ ಇವುಗಳ ಮೇಲೆ ನಿಮಗೆ ಪ್ರಶ್ನೆ ಬರೋದಕ್ಕೆ ಹೆಚ್ಚು ಸಾಧ್ಯತೆಗಳಿರೋದ್ರಿಂದ ಯಾವುದೇ ಕಾರಣಕ್ಕೂ ಈ ಒಂದು ಪುಸ್ತಕಗಳನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಳ್ಳದೆ ನೋಟ್ ಮಾಡಿಕೊಂಡು ಇವುಗಳನ್ನು ಸ್ಟಡಿ ಮಾಡಿ. ಜೊತೆಗೆ ಇಲ್ಲಿ ಕೆಲವೊಂದಿಷ್ಟು ಡೌಟ್ಸ್ಗಳ ಬಗ್ಗೆಯೂ ಕೂಡ ಕ್ಲಿಯರ್ ಮಾಡಿದ್ದೀನಿ. ಸೊ ಈಗ ನಿಮಗೆ ಒಂದಿಷ್ಟು ಕ್ವಶನ್ ಸೀರೀಸನ್ನು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಒನ್ಸ್ ಅಗೇನ್ ಗ್ಲಾನ್ಸ್ ಮಾಡೋಣ. ಸೊ ನಾನು ನಿಮಗೆ ಜಸ್ಟ್ ಹೇಳ್ತಾ ಹೋಗ್ತೀನಿ ಯಾರ್ಯಾರು ಬರೆದಿದ್ದಾರೆ ಆ ಪುಸ್ತಕವನ್ನು ಅಂತ ಹೇಳ್ಬಿಟ್ಟು. ಸೊ ಒನ್ಸ್ ಅಗೇನ್ ನನ್ನ ಈ ಒಂದು ಐಯನ್ನು ಕ್ಲೋಸ್ ಮಾಡಿಕೊಂಡು ನೀವು ಗ್ಲಾನ್ಸ್ ಮಾಡ್ಕೊಳ್ತಾ ಹೋಗಿ. ಓಕೆ, ಅ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವರು William Carey. ಜೊತೆಗೆ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು R. ನರಸಿಂಹಾಚಾರ್ಯ. ನೆಕ್ಸ್ಟ್ 3ನೇದಾಗಿ ಆ್ಯನ್ ಔಟ್ಲೈನ್ ಆಫ್ ಕೊಲಿಕ್ವಿಯಲ್ ಕನ್ನಡ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು William Bright. ನೆಕ್ಸ್ಟ್ 4th 1 ಬುಕ್ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು ರಾಮಶ್ರೀ ಮುಗುಳಿ ಅವರು. 5ನೇದಾಗಿ ಆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವರು E. P. ನೀವೇ ಹೇಳಿ. ನೆಕ್ಸ್ಟ್ 6ನೇದಾಗಿ ಅ ಗ್ರಾಮರ್ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಪುಸ್ತಕವನ್ನು ಬರೆದವರು R. F. 7ನೇದಾಗಿ ಕನ್ನಡ ಇಂಗ್ಲೀಷ್ ಡಿಕ್ಷನರಿ ಈ ಒಂದು ನಿಘಂಟನ್ನು ಬರೆದಿರ್ತಕ್ಕಂಥವ್ರು .. ನೀವೇ ಹೇಳಬೇಕಿವೆಲ್ಲ. ನೆಕ್ಸ್ಟ್ 8ನೇದಾಗಿ ಲಿಟ್ರರಿ ಆ್ಯಂಡ್ ಕೊಲಿಕ್ವಿಯಲ್ ಅ ಸ್ಟಡಿ ಆಫ್ 2 ಸ್ಟೈಲ್ಸ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು H. M. ನಾಯಕ್. ಹಾರೋಗದ್ದೆ .. ನೀವೇ ಹೇಳಬೇಕಿವನ್ನೆಲ್ಲ. ನನ್ನ ಜೊತೆ ನೀವೂ ಕೂಡ ಏನು ಮಾಡಿ ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಜೊತೆಗೆ ನಾನು ಹೇಳ್ತಾ ಹೋಗಿದ್ದೀನಿ ಅಂತ ಹೇಳಿದ್ರೆ ನೀವು ಜಸ್ಟ್ ಕೇಳಬಾರ್ದು, ಇಲ್ಲೇ ರಿಕಾಲ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಓಕೆ, ನೆಕ್ಸ್ಟ್ ಫೈನಲಿ 9th 1 ಕರ್ನಾಟಕ ಭಾಷಾಭೂಷಣ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು D. L. ರೈಸ್ ಅರ್ಥಾತ್ ಬೆಂಜಮಿನ್ ಲೂಯಿಸ್ ರೈಸ್. ನೆಕ್ಸ್ಟ್ 10th ಬುಕ್ ದ ಸ್ಟ್ರಕ್ಚರ್ ಆಫ್ ಕನ್ನಡ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು R. C. ಹಿರೇಮಠ್. ನೆಕ್ಸ್ಟ್ ಹಿಸ್ಟೋರಿಕಲ್ ಗ್ರಾಮರ್ ಆಫ್ ಓಲ್ಡ್ ಕನ್ನಡ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು S. G. ಗಾಯಿ. ಫೈನಲಿ ಲಾಸ್ಟ್ 1 ಬುಕ್ ಶಬ್ದ ವಿಹಾರ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು D. L. . ಸೊ ನೀವೇನೆ ಈ ಒಂದು ಆನ್ಸರ್ಗಳನ್ನು ಫೈಂಡ್ ಔಟ್ ಮಾಡಿ. ಒನ್ಸ್ ಅಗೇನ್ ನೀವು ಈ ಒಂದು ಎಲ್ಲ ಬುಕ್ಸ್ಗಳನ್ನು ರಿಕಾಲ್ ಮಾಡ್ಕೊಳ್ಳಿ, ಇದರ ಮೇಲೆ ನಿಮಗೆ ಕ್ವಶನ್ಸ್ಗಳು ಬರ್ತವೆ. ಓಕೆ, ಸೊ ಈಗ ನಾನು ನಿಮಗೆ 1 ಬೈ 1 ಈ ಒಂದು ಕ್ವಶನ್ನ ಕೇಳ್ತಾ ಹೋಗ್ತೀನಿ. ನನಗೆ ಈಗ ಜಸ್ಟ್ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ಆನ್ಸರ್ನ ತಿಳಿಸಿ. ಓಕೆ, ಎಷ್ಟು ಜನ ಆನ್ಸರನ್ನು ತಿಳಿಸ್ತೀರಿ ನೋಡೋಣ. ತಮಿಳು ಮತ್ತು ಕನ್ನಡದ ಮೂಲ ಯಾವುದು ಅಂತ ಕೇಳಲಾಗಿದೆ. ತಮಿಳು ಮತ್ತು ಕನ್ನಡದ ಮೂಲ ನೀವು ಆರಾಮಾಗಿ ಫೈಂಡ್ ಔಟ್ ಮಾಡ್ಬೋದು, ಈಸಿಯಾಗಿ ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡ್ತೀರಾ ಅಂದ್ಕೊಳ್ತೀನಿ. ಐ ಹೋಪ್ ನೀವು ಎಲ್ಲರೂ ಕೂಡ ಈ ಒಂದು ಪ್ರಶ್ನೆಗೆ ಆನ್ಸರ್ನ ಮಾಡ್ತಾ ಇದ್ದೀರಿ ಅಂದ್ಕೊಂಡಿದ್ದೀನಿ. ಮೋಸ್ಟ್ ಎಲ್ಲರೂ ಕೂಡ ಅಟೆಂಡ್ ಮಾಡಿ ಈ ಒಂದು ಕ್ವಶನನ್ನು. सो ಇದಕ್ಕೆ ಎಕ್ಸಾಕ್ಟ್ ಆಗಿರತಕ್ಕಂತ ಸರಿಯಾದ ಉತ್ತರ ನಾನು ನಿಮಗೆ ತಿಳಿಸ್ತೀನಿ ಬಟ್ ನೀವೆಲ್ಲರೂ ಕೂಡ ಕಮೆಂಟ್ ಮಾಡಿಬಿಟ್ಟು ನನಗೆ ಈ ಒಂದು ಆನ್ಸರ್ಸ್ ಗಳನ್ನು ತಿಳಿಸ್ತಾ ಹೋಗ್ತೇವೆ ಹೋಗಿ ಓಕೆ ಕನ್ನಡ ಮತ್ತು ತಮಿಳು ಇವೆರಡೂ ಕೂಡ ಮಧ್ಯ ದ್ರಾವಿಡ ಭಾಷೆಗಳಾಗಿರೋದ್ರಿಂದ ಇದರ ಮೂಲ ಯಾವುದು ಹಾಗಾದ್ರೆ ಆಪ್ಷನ್ ನಂಬರ್ 3 ಮೂಲ ದ್ರಾವಿಡ ಭಾಷೆ ಓಕೆ ಐ ಹೋಪ್ ನಿಮಗೆ ಈ ಒಂದು ಕ್ವೆಶ್ಚನ್ ಗೆ ಕ್ಲಿಯರ್ ಆಗಿ ಆನ್ಸರ್ ಸಿಕ್ಕಿದೆ ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳಲ್ಲಿ ಯಾವುದು ದ್ರಾವಿಡ ಭಾಷೆಯಲ್ಲ let me note that ಎಲ್ಲರೂ ಕೂಡ ಆನ್ಸರ್ ಮಾಡಿ ಟ್ರೈ ಮಾಡಿ ಯಾಕೆ ಅಂತ ಹೇಳಿದ್ರೆ ನೀವು ಟ್ರೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಕಲಿತಿದ್ದೀರಾ ಅಂತ ಯಾವುದೇ ಕಾರಣಕ್ಕೂ ಹಿಂಜರಿಬೇಡಿ ಹಿಂಜರಿತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಸಕ್ಸಸ್ ನ ಕಡೆಯಿಂದ ಹಿಂದೆ ಎಳ್ಕೊಳ್ತಿದ್ದೀರಿ ಅಂತ ಹೇಳ್ಬಿಟ್ಟು ಡೋಂಟ್ ಡು ದಟ್ ಸೋ ಲೆಟ್ ಮಿ ನೋ ದ ಆನ್ಸರ್ ಐ ಹೋಪ್ ನೀವು ಎಲ್ಲರೂ ಕೂಡ ಆನ್ಸರ್ ಮಾಡಿರ್ತೀರಾ ಅಂದ್ಕೊಳ್ತೀನಿ ಸೋ ಇದಕ್ಕೆ ಸರಿಯಾಗಿರತಕ್ಕಂತ ಉತ್ತರ ಯಾವುದು ಅಂತ ಹೇಳಿದ್ರೆ फोर्थ ऑप्शन मराठी इदु द्राविड भाषेयल्ली सेरिरतक्कंत भाषे अल्ल नेक्स्ट मूरने प्रश्नेयन्न नोडोण मूरने प्रश्ने कन्नड भाषेय हुट्टु सुमारु याव ओंदु कालदल्ली आगिदे अंत हेळिबिट्टु सो इदरल्ली निमगे क्वेश्चन गे आन्सर माडबेकाद्रे स्वल्प कन्फ्यूजन आगबहुदु बट एक्साक्ट आगि नीवु हेळक आगदे इद्रूनू कूड कन्नड भाषेगे बेसिक पुरावे सिक्किरतक्कंतद्दु ऑप्शन नंबर 3 क्रिस्तशक 3ने शतमाना ಆದರೆ ನಮಗೆ ಹಲ್ಮಿಡಿ ಶಾಸನ ಸಿಕ್ಕಿರತಕ್ಕಂತದ್ದು 450 ರಲ್ಲಿ ಓಕೆ ಸೋ ಇದಕ್ಕೆ ನೀವು ಕನ್ಫ್ಯೂಷನ್ ಆಗಬಾರದು ನಿಮಗೆ ಯಾಕೆ ಅಂತ ಹೇಳಿಬಿಟ್ಟು ಡೌಟ್ ಇದ್ರೆ ನನಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ನಿಮಗೆ ವಿಡಿಯೋ ಕ್ಲಾಸ್ ಮಾಡಬೇಕಿದ್ರೆ ಏನಕ್ಕೆ ಅಂತ ಹೇಳಿಬಿಟ್ಟು ತಿಳಿಸ್ತೀನಿ ಓಕೆ ನೆಕ್ಸ್ಟ್ ಸಂಸ್ಕೃತವು ಕನ್ನಡಕ್ಕೆ ಡ್ಯಾಶ್ ಆಗಿದೆ ಏನಾಗಿದೆ ಎಲ್ಲರೂ ಕೂಡ ಆನ್ಸರ್ ಮಾಡಿ ನೋಡೋಣ ನೀವು ಆನ್ಸರ್ ಅನ್ನು ಹೇಗೆ ಮಾಡ್ತೀರಿ ಅಂತ ಆಪ್ಷನ್ ಅನ್ನು ನೋಡ್ಕೊಳ್ಳಿ ನೀಟಾಗಿ ಆನ್ಸರ್ ಮಾಡಿ ಮೊದಲನೇ ಆಪ್ಷನ್ ಏನಿದೆ ಅಂತ ಹೇಳಿದ್ರೆ ಸಾಮಾಜಿಕ ಭಾಷೆ ಉಪಭಾಷೆ ಮೂರನೇದಾಗಿ ಮಾತೃಭಾಷೆ ನಾಲ್ಕನೇದಾಗಿ ಪೋಷಕ ಭಾಷೆ ಸೋ ಲೆಟ್ ಮಿ ನೋ ದ ಆನ್ಸರ್ ಸೋ ಇದಕ್ಕೆ ಸರಿಯಾಗಿರತಕ್ಕಂತ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ನಂಬರ್ 4 ಇದು ಪೋಷಕ ಭಾಷೆಯಾಗಿದೆ ಓಕೆ ನೆಕ್ಸ್ಟ್ ಈಗ ನಿಮಗೆ ಇಲ್ಲಿಂದ ಒಂದು ಸ್ವಲ್ಪ ಡಿಫಿಕಲ್ಟಿನೆಸ್ ಸ್ಟಾರ್ಟ್ ಆಗುತ್ತೆ ಬಟ್ ಐ ಹೋಪ್ ನೀವು ಎಲ್ಲರೂ ಕೂಡ ಓದಿದ್ರಿ ಅಂತ ಹೇಳಿದ್ರೆ ಡಿಫಿಕಲ್ಟಿನೆಸ್ ಆಗಲ್ಲ ನಾನು ಇಲ್ಲಿ ಮೇಲ್ಗಡೆ ನೀಡದೇ ಇರೋ ಇನ್ಫಾರ್ಮೇಷನ್ಸ್ಗಳನ್ನು ಕೂಡ ಇಲ್ಲಿ ನೀಡಿದ್ದೀನಿ ಆದರೆ ಯಾಕೆ ಅಂತ ಹೇಳಿದ್ರೆ ನಿಮಗೆ ಆ ಒಂದು ಕ್ವೆಶ್ಚನ್ಸ್ಗಳು ಕೂಡ ಇಂಪಾರ್ಟೆಂಟ್ ಈ ಒಂದು ಕ್ವೆಶ್ಚನ್ಸ್ಗಳು ಕೂಡ ಇಂಪಾರ್ಟೆಂಟ್ ಅಂತ ಗೊತ್ತಾಗಬೇಕು ಓಕೆ ಸೋ ಆನ್ಸರ್ನ ಮಾಡಿ ನೋಡೋಣ ಫಿಫ್ತ್ ಒಂದು ಕ್ವೆಶ್ಚನ್ಗೆ ಏನು ಆನ್ಸರ್ ಅಂತ ಹೇಳ್ಬಿಟ್ಟು ನಿಮಗೆ ಇಲ್ಲಿ ಗೊತ್ತಿರಬೇಕು ಕನ್ನಡ ಭಾಷೆ ಮತ್ತು ವ್ಯಾಕರಣಗಳ ಒಂದು ಅಧ್ಯಯನ ಈ ಒಂದು ಗ್ರಂಥವನ್ನ ಅಥವಾ ಕೃತಿಯನ್ನು ಬರೆದಿರತಕ್ಕಂತವರು ಯಾರು ಅಂತ ಕೇಳಲಾಗಿದೆ ಐ ಹೋಪ್ ಎಲ್ಲರೂ ಕೂಡ ಆನ್ಸರ್ ಮಾಡಿದಿರಿ ಅಂದ್ಕೊಳ್ತೀನಿ ಮಾಡ್ತಾ ಇದ್ದೀರಾ ಸೋ ಇದೇ ರೀತಿ ಎಲ್ಲರೂ ಕೂಡ ಆನ್ಸರ್ ಮಾಡಿ ಸೋ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂತ ಉತ್ತರ ಅಂತ ಹೇಳಿದ್ರೆ ಕೆ ಕುಶಾಲಪ್ಪ ಗೌಡ ಸೋ ಇವರು ಈ ಒಂದು ಪುಸ್ತಕವನ್ನು ಬರೆದಿರ್ತಾರೆ ಅರ್ಥಾತ್ ಕನ್ನಡ ಭಾಷೆ ಮತ್ತು ವ್ಯಾಕರಣಗಳ ಒಂದು ಅಧ್ಯಯನ ಈ ಒಂದು ಕೃತಿಯನ್ನು ಬರೆದಿರತಕ್ಕಂತವರು ಕೆ ಕುಶಾಲಪ್ಪ ಗೌಡ ನೆಕ್ಸ್ಟ್ ಆರನೇ ಪ್ರಶ್ನೆ ದ್ರಾವಿಡ ಭಾಷೆಯಲ್ಲಿನ ಮೊಟ್ಟ ಮೊದಲ ವ್ಯಾಕರಣ ಗ್ರಂಥ ಯಾವುದು ಅಂತ ಕೇಳಲಾಗಿದೆ ಸೊ ಐ ಹೋಪ್ ನೀವು 100% ಈ ಪ್ರಶ್ನೆಗೆ ಆನ್ಸರ್ ಮಾಡೇ ಮಾಡ್ತೀರಿ ಅಂದ್ಕೊಳ್ತೀನಿ ಸರ್ ಸರಿಯಾಗಿ ಕೇಳಿಸ್ಕೊಂಡಿದ್ರಿ 100% ಆನ್ಸರ್ ಮಾಡೇ ಮಾಡ್ತೀರಿ ಸೊ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ತೊಲ್ಕಾಪ್ಪಿಯಂ ಅಲ್ವಾ ತೊಲ್ಕಾಪ್ಪಿಯಂ ಇದು ದ್ರಾವಿಡ ಭಾಷೆಯಲ್ಲೇ ಅತ್ಯಂತ ಪ್ರಾಚೀನ ದ್ರಾವಿಡ ಭಾಷೆಯ ಒಂದು ವ್ಯಾಕರಣ ಗ್ರಂಥ ಆಗಿದೆ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು 7ನೇ ಪ್ರಶ್ನೆ सो 7ನೇ ಪ್ರಶ್ನೆ ಈ ರೀತಿಯಾಗಿದೆ ಕನ್ನಡ ಉಪಭಾಷೆಗಳ ಮೇಲೆ ಗ್ರಂಥವನ್ನ ಪ್ರಕಟಿಸಿದ ಶ್ರೇಯಸ್ಸು ಈ ಸಂಸ್ಥೆಗೆ ಸಲ್ಲುತ್ತದೆ ನೋಡಿ ಕರೆಕ್ಟ್ ಆಗಿ ಪ್ರಶ್ನೆಯನ್ನು ಅರ್ಥ ಮಾಡಿಕೊಳ್ಳಿ ಕನ್ನಡ ಉಪಭಾಷೆಗಳ ಮೇಲೆ ಗ್ರಂಥಗಳನ್ನು ಪ್ರಕಟಿಸಿದ ಶ್ರೇಯಸ್ಸು ಈ ಸಂಸ್ಥೆಗೆ ಸಲ್ಲುತ್ತದೆ ಸೋ ಈ ಒಂದು ಕೆಲಸವನ್ನು ಮಾಡಿರತಕ್ಕಂತದ್ದು ಯಾರು ಅಂತ ಹೇಳಿದ್ರೆ ಡಿಎಲ್ಎನ್ ಸಂಸ್ಥೆ ತಿರುವನಂತಪುರಂ ಈ ಒಂದು ಸಂಸ್ಥೆ ಕನ್ನಡ ಉಪಭಾಷೆಗಳ ಮೇಲೆ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮೊದಲು ಗ್ರಂಥಗಳನ್ನು ಪ್ರಕಟಣೆಯನ್ನು ಮಾಡುತ್ತೆ ಓಕೆ ಸೋ ಇದರ ಜೊತೆಗೆ 8ನೇ ಪ್ರಶ್ನೆ ಈ ರೀತಿಯಾಗಿದೆ ಈಗ ನಿಮ್ಮ ಆನ್ಸರ್ಸ್ಗಳು ವೆರಿ ವೆರಿ ಇಂಪಾರ್ಟೆಂಟ್ ಯಾಕಂದ್ರೆ ಈ ಹಿಂದೆ ನೀವು ತಿಳಿಸಿರೋದು ಕರೆಕ್ಟಾಗಿ ರಿಕಾಲ್ ಮಾಡಿದ್ರಿ ಅಂದರೆ ಲಿಟಲ್ ಬಿಟ್ ಆಗಿ ನೀವು ಈ ಒಂದು ಬುಕ್ಸ್ಗಳನ್ನು ಯಾರು ಬರೆದಿದ್ದಾರೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಹೇಳ್ಬೋದು ಇದರಲ್ಲಿ ದ ಸ್ಟ್ರಕ್ಚರ್ ಆಫ್ ಕನ್ನಡ ಈ ಒಂದು ಪುಸ್ತಕವನ್ನು ಬರೆದಿರತಕ್ಕಂಥವರು ಯಾರು ಅಂತ ಹೇಳ್ಬಿಟ್ಟು ದ ಸ್ಟ್ರಕ್ಚರ್ ಆಫ್ ಕನ್ನಡ ಈ ಒಂದು ಪುಸ್ತಕವನ್ನು ಬರೆದಿರತಕ್ಕಂಥವರು let me see the answer so ಎಲ್ಲರೂ ಆನ್ಸರ್ ಅನ್ನು ಮಾಡಿ ತಪ್ಪಾಗಿದ್ರೂ ಪರವಾಗಿಲ್ಲ ಆನ್ಸರ್ ಮಾಡಿ ಓಕೆ ಸೋ ಈ ಪ್ರಶ್ನೆಗೆ ಸರಿಯಾಗಿರತಕ್ಕಂತ ಉತ್ತರ ಅಂತ ಹೇಳಿದ್ರೆ ಆರ್ ಸಿ ಹಿರೇಮಠ ಅವರು ಈ ಒಂದು ಪುಸ್ತಕವನ್ನು ಬರೆದಿದ್ದಾರೆ ದ ಸ್ಟ್ರಕ್ಚರ್ ಆಫ್ ಕನ್ನಡ. ಸೊ ನೆನ್ಪಿಟ್ಕೊಳ್ಳಿ, ದ ಸ್ಟ್ರಕ್ಚರ್ ಆಫ್ ಕನ್ನಡ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಆರ್ ಸಿ ಹಿರೇಮಠ್. ಆರ್ ಸಿ ಹಿರೇಮಠ್ ಅಂತ ಹೇಳಿದರೆ ನಿಮಗೆ ಗೊತ್ತಿರಬೇಕು ರುದ್ರಯ್ಯ ಚಂದ್ರಯ್ಯ ಹಿರೇಮಠ್ ಅಂತ ಹೇಳಿಬಿಟ್ಟು. ಓಕೆ, ಸೊ ನೆಕ್ಸ್ಟ್ ನೋಡೋಣ 9ನೇ ಪ್ರಶ್ನೆ. ಆ್ಯನ್ ಔಟ್ಲೈನ್ ಆಫ್ ಕೊಲಿಕ್ವಿಯಲ್ ಕನ್ನಡ ಈ ಕೃತಿಯನ್ನು ಬರೆದಿರ್ತಕ್ಕಂಥವ್ರು ಯಾರು? ಒನ್ಸ್ ಅಗೈನ್, ಆ್ಯನ್ ಔಟ್ಲೈನ್ ಆಫ್ ಕೊಲಿಕ್ವಿಯಲ್ ಕನ್ನಡ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿಬಿಟ್ಟು 9ನೇ ಪ್ರಶ್ನೆಗೆ ಎಲ್ಲರೂ ಕೂಡ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ 1958ರಲ್ಲಿ ವಿಲಿಯಂ ಬ್ರೈಟ್ಸ್ ಅವರು ಆ್ಯನ್ ಔಟ್ಲೈನ್ ಆಫ್ ಕೊಲಿಕ್ವಿಯಲ್ ಕನ್ನಡ ಅಂತಕ್ಕಂಥ ಕೃತಿಯನ್ನು ಬರೀತಾರೆ. ನೆಕ್ಸ್ಟ್ 10th ಕ್ವಶನ್, ಇದನ್ನು ನೀವೇ ಆನ್ಸರ್ ಮಾಡಬೇಕು, ನಾನು ಇದಕ್ಕೆ ಆನ್ಸರ್ ಹೇಳೋದಿಲ್ಲ. ಓಕೆ, ದಕ್ಷಿಣ ದ್ರಾವಿಡ ಭಾಷೆಗಳು. ಸೊ ಇದಕ್ಕೆ ಆನ್ಸರನ್ನು ಮಾಡಿ ಎಲ್ಲರೂ ಕೂಡ. ದಕ್ಷಿಣ ದ್ರಾವಿಡ ಭಾಷೆಗಳು ಯಾವುದು? ಕನ್ನಡ, ತುಳು, ಕೊಂಕಣಿ, ಕೊಡವ, ಕೊಂಕಣಿ, ತುಳು, ಕೊಂಕಣಿ, ಮಲಯಾಳಂ, ಕನ್ನಡ, ಮಲಯಾಳಂ, ಕನ್ನಡ, ತುಳು. ಸೊ ಅಬ್ವಿಯಸ್ ಆಗಿ ನೀವು ಆನ್ಸರ್ 100% ಮಾಡಿರ್ತೀರಿ, ನಾನು ಇದಕ್ಕೆ ಆನ್ಸರ್ ಹೇಳೋಲ್ಲ, ನೀವೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು 11th ಕ್ವಶನ್. ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು? ಒನ್ಸ್ ಅಗೇನ್, ಹಿಸ್ಟ್ರಿ ಆಫ್ ಕನ್ನಡ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು? ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅರ್ಥಾತ್ ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಆರ್ ನರಸಿಂಹಾಚಾರ್. ಆಪ್ಷನ್ ನಂಬರ್ 2, ಆರ್ ನರಸಿಂಹಾಚಾರ್ ಅವರು ಹಿಸ್ಟ್ರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಈ ಒಂದು ಪುಸ್ತಕವನ್ನು ಬರೀತಾರೆ. ಅರಿಶೋರ್ ನೋಡಿ, ಕರೆಕ್ಟಾಗಿ ನಿಮಗೆ ಗೊತ್ತಿದೆ ಅಂತ ಹೇಳಿದ್ರೆ ಆನ್ಸರ್ನ ಪಕ್ಕ ಮಾಡಿರ್ತೀರಾ. ಸೊ ಇಲ್ಲಿ ಮಾಡಿರಲಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಸಾರಿ ಏನು ಮಾಡಬೇಕು, ನೋಡಿಕೊಂಡು ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ನೋಟ್ ಮಾಡ್ಕೋಬೇಕು. ಓಕೆ, ನೆಕ್ಸ್ಟ್ ಬಹಳಷ್ಟು ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ, ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದಿರ್ತಕ್ಕಂಥವ್ರು ಯಾರು? ನೋಡಿ, ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಕೇಳಲಾಗಿದೆ. ಸೊ ಇದಕ್ಕೂ ಕೂಡ ಮೋರ್ ಎವರ್ ಎಲ್ಲರೂ ಆನ್ಸರ್ ಮಾಡಿರ್ತೀರಾ. ಸೊ ಥಟ್ ಅಂತ ನೀವು ಆನ್ಸರನ್ನು ಮಾಡ್ತಾ ಹೋಗಬೇಕು, ಕಮೆಂಟ್ ಮಾಡಿ ತಿಳಿಸ್ತಾ ಹೋಗಿ. ಓಕೆ, ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೆದಿರ್ತಕ್ಕಂಥದ್ದು ತೀನಂ ಶ್ರೀ ಅವರು. ತೀನಂ ಶ್ರೀಕಂಠಯ್ಯ ಅವರು ಕನ್ನಡ ಮಧ್ಯಮ ವ್ಯಾಕರಣವನ್ನು ಬರೀತಾರೆ. ನೆಕ್ಸ್ಟ್ ಒಂದು ಪ್ರಶ್ನೆ ಅಂತ ಹೇಳಿದ್ರೆ 13ನೇ ಪ್ರಶ್ನೆ. ಐ ಹೋಪ್ ನಿಮಗೆ ಎಲ್ರಿಗೂ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಅ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್. ಒನ್ಸ್ ಅಗೇನ್ ನೋಡ್ಕೊಳ್ಳಿ, ಅ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್ ಈ ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು? ನೀಟಾಗಿ ನೋಡ್ಕೊಂಡ್ಬಿಟ್ಟು ಆನ್ಸರನ್ನು ಮಾಡಿ. ಸೊ ನಿಮಗೆ ಆನ್ಸರ್ನ ಮಾಡೋದಕ್ಕೆ ಲಿಟಲ್ ಬಿಟ್ ಕನ್ಫ್ಯೂಷನ್ ಆಗ್ಬೋದು, ಕನ್ಫ್ಯೂಷನ್ ಮಾಡ್ಕೋಬೇಡಿ, ಎಕ್ಸಾಕ್ಟಾಗಿ ಆನ್ಸರ್ ಮಾಡಿ. ಇದನ್ನು ನಿಮಗೆ ತುಂಬ ಈಸಿಯಾಗಿ ಆನ್ಸರ್ ಮಾಡೋದಕ್ಕೆ ಹೇಳಿದೆ. ಅ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್ ಈ ಒಂದು ಪುಸ್ತಕವನ್ನು ಬರೆದಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಎಡ್ವರ್ಡ್ ಪಿ ರೈಸ್ ಅವರು. ಎಡ್ವರ್ಡ್ ಪಿ ರೈಸ್ ಅಥವಾ ಇ ಪಿ ರೈಸ್ ಅವರು ಈ ಒಂದು ಪುಸ್ತಕವನ್ನು ಬರೀತಾರೆ. ಇದನ್ನು ನಿಮಗೆ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅಥವಾ ಹಿಸ್ಟ್ರಿ ಆಫ್ ಕೆನರೀಸ್ ಲಿಟ್ರೇಚರ್ ಹೀಗೆರಡೂ ಕೂಡ ಇರಬಹುದು. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಎಡ್ವರ್ಡ್ ಪಿ ರೈಸ್. ಬಟ್ ಎಕ್ಸಾಕ್ಟಾಗಿ ಇದನ್ನು ನಿಮಗೆ ಕೆನರೀಸ್ ಅಂತ ಕೊಡೋದಕ್ಕಿಂತನೂ ಕೂಡ ಅಲ್ಲಿ ಏನಂತ ಕೊಟ್ಟಿರ್ತಾರೆ, ಕನ್ನಡ ಲಿಟ್ರೇಚರ್ ಅಂತಲೇ ಎಕ್ಸಾಕ್ಟಾಗಿ ಕೊಟ್ಟಿರ್ತಾರೆ. ಸೊ ಕನ್ನಡ ಲಿಟ್ರೇಚರ್ ಅಂತ ಹೇಳಿಬಿಟ್ಟು ನಿಮಗೆ ಕೊಟ್ಟರು ಅಂತ ಹೇಳಿಬಿಟ್ರೆ ನೀವು ಈಸಿಯಾಗಿ ಆನ್ಸರ್ನ ಮಾಡ್ಬೋದು. ಸೊ ಈ ರೀತಿಯ ಪ್ರಶ್ನೆಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಕನ್ಫ್ಯೂಷನ್ ಇರಬಾರ್ದು. ಇಲ್ಲಿ ನಿಮಗೆ ಕನ್ಫ್ಯೂಷನ್ ಯಾವುದಕ್ಕೆ ಅಂತ ಹೇಳಿದ್ರೆ ಅ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅಂತ ಹೇಳಿದ್ರೆ ಇ ಪಿ ರೈಸ್ ಅಂತ ಹಾಕಿ, ಜಸ್ಟ್ ಹಿಸ್ಟ್ರಿ ಆಫ್ ಕನ್ನಡ ಲಿಟ್ರೇಚರ್ ಅಂತ ಹೇಳಿದ್ರೆ ರಾಮ್ ಶ್ರೀ ಮುಗುಳಿ ಅಂತ ಹೇಳಿಬಿಟ್ಟು ಆನ್ಸರ್ನ ಹಾಕಬೇಕು. ಓಕೆ, ನೆಕ್ಸ್ಟ್ ಪ್ರಶ್ನೆ 14ನೇದು. ಒಟ್ಟು 18 ಪ್ರಶ್ನೆಗಳನ್ನು ತೊಗೊಂಡಿದ್ದೀನಿ, 18 ಪ್ರಶ್ನೆಗೂ ಕೂಡ ಆನ್ಸರ್ನ ಮಾಡಿ. ನೆಕ್ಸ್ಟ್ ಈಗ 14th ಕ್ವಶನ್. ದ ಹೆರಿಟೇಜ್ ಆಫ್ ಕರ್ನಾಟಕ ಇದರ ಕರ್ತೃ ಯಾರು? ದ ಹೆರಿಟೇಜ್ ಆಫ್ ಕರ್ನಾಟಕ ಇದರ ಕರ್ತೃ, ಟ್ರೈ ಟು ಆನ್ಸರ್ ದ ಕ್ವಶನ್. ರಾಮ್ ಶ್ರೀ ಮುಗುಳಿ ಅಥವಾ ಆರ್ ಎಸ್ ಮುಗುಳಿ ದ ಹೆರಿಟೇಜ್ ಆಫ್ ಕರ್ನಾಟಕ ಈ ಒಂದು ಕೃತಿಯನ್ನು ಬರೀತಾರೆ. ಇವನ್ನೆಲ್ಲವನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ, ನಿಮಗೆ ಬುಕ್ಕಲ್ಲಿ ಅಲ್ಲಿ ಕೊಟ್ಟಿರದೇ ಇರ್ಬೋದು, ಇಲ್ಲಿ ಕೊಟ್ಟಿದ್ದೀನಿ, ಸೊ ಇದನ್ನು ನೀವು ನೋಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದರ ಪಿ ಡಿ ಎಫನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿದ್ದೀನಿ, ಅರ್ಥಾತ್ ನಿಮಗೆ ಟೆಲಿಗ್ರಾಮ್ ಗ್ರೂಪಲ್ಲಿ ಇದನ್ನು ಹಾಕಿರ್ತೀನಿ ಅಥವಾ ವೆಬ್ಸೈಟಲ್ಲೂ ಕೂಡ ಹಾಕಿರ್ತೀನಿ, ಅಲ್ಲಿಂದ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 15ನೇ ಪ್ರಶ್ನೆ. ಎಫಿಗ್ರಾಫಿಯಾ ಕರ್ನಾಟಕ ಈ ಸಂಪುಟವನ್ನು ಹೊರತಂದಿರತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ ಯಾರು? 15th ಕ್ವಶನ್, ಎಪಿಗ್ರಾಫಿಯಾ ಕರ್ನಾಟಕ ಸಂಪುಟಗಳನ್ನು ಹೊರತಂದಿರತಕ್ಕಂಥ ಪಾಶ್ಚಾತ್ಯ ವಿದ್ವಾಂಸ. ಆಪ್ಷನ್ ನಂಬರ್ 3 ಬೆಂಜಮಿನ್ ಲೂಯಿಸ್ ರೈಸ್ ಅಥವಾ BL ರೈಸ್. ಐ ಹೋಪ್ ಕ್ಲಿಯರ್ ಆಗಿದೆ. ನೆಕ್ಸ್ಟ್ ಒನ್ 16th ಕ್ವಶನ್ಸ್, ಇದಕ್ಕೆ ನೀವು ಆನ್ಸರ್ನ ಮಾಡಿ. ದ್ರಾವಿಡ ಭಾಷೆಯ ಅತ್ಯಂತ ಪ್ರಾಚೀನ ಗ್ರಂಥ ತೊಲ್ಕಾಪ್ಪಿಯಂ ಬರೆದಿರತಕ್ಕಂಥವ್ರು ಯಾರು? ರೈಟ್, ದ್ರಾವಿಡ ಭಾಷೆಯ ಅತ್ಯಂತ ಪ್ರಾಚೀನ ಗ್ರಂಥ ತೊಲ್ಕಾಪ್ಪಿಯಂ ಬರೆದವರು ಯಾರು? ಸೊ ಆಪ್ಷನ್ ನಿಮಗೆ ಗೊತ್ತಿರಬೇಕು ಯಾವುದು ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಸೊ ರೈಟ್ ಆಗಿರ್ತಕ್ಕಂಥ ಆನ್ಸರ್ನೇ ಮಾಡ್ತೀರಾ 100%. ನೆಕ್ಸ್ಟ್ ಬಂದುಬಿಟ್ಟು 17th ಕ್ವಶನ್. ಕ್ರೈಸ್ತ ಮಿಷನರಿಯವರಿಂದ ಪ್ರಪ್ರಥಮವಾಗಿ ಮುದ್ರಣಗೊಂಡಿರ್ತಕ್ಕಂಥ ಆಧುನಿಕ ಕನ್ನಡ ವ್ಯಾಕರಣ ಯಾವುದು? ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಆನ್ಸರ್ ಒನ್ಸ್ ಅಗೇನ್ ಎಲ್ಲ ಆಪ್ಷನ್ನೂ ಕ್ಲೀನಾಗಿ ಓದ್ಕೊಂಡು ಆನ್ಸರ್ನ ಮಾಡಿ. ಓಕೆ, ಸೊ ಎಲ್ಲರೂ ಕೂಡ ಆನ್ಸರ್ನ ಮಾಡಿ. ಡೋಂಟ್ ನೆಗ್ಲೆಕ್ಟ್ ಎನಿ ಸಿಂಗಲ್ ಕ್ವಶನ್, ಯಾಕೆಂದರೆ ನಿಮ್ಮ ಟೋಟಲ್ 100 ಮಾರ್ಕ್ಸಲ್ಲಿ ಇದೇ ಕ್ವಶನ್ ಏನಾದ್ರೂ ಕೂಡ ಬಂದು ನಿಮಗೆ ಆನ್ಸರ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿದ್ರೆ ನಿಮಗೆ 1 ಮಾರ್ಕ್ಸಿಂದ ನೀವು ಈ ಸಾರಿ ಅವಕಾಶವನ್ನು ಕಳ್ಕೋಬಹುದು. ಅದರಿಂದ ಎಲ್ಲ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್, ಡೋಂಟ್ ಮಿಸ್ ಅ ಸಿಂಗಲ್ ಕ್ವಶನ್. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂಥ ಉತ್ತರ ಅಂತ ಹೇಳಿದ್ರೆ ಅ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್. ಸೊ ಅ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಈ ಒಂದು ಪುಸ್ತಕವನ್ನು ಮೊದಲನೇ ಬಾರಿಗೆ ಈ ಒಂದು ಕ್ರೈಸ್ತ ಮಿಷನರಿಯವರು ಪ್ರಪ್ರಥಮವಾಗಿ ಮುದ್ರಣವನ್ನು ಮಾಡ್ತಾರೆ. ಇದರಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಆಧುನಿಕ ಕನ್ನಡ ವ್ಯಾಕರಣ, ಇದನ್ನು ಗಮನಿಸಬೇಕು. ಆಧುನಿಕ ಕನ್ನಡ ವ್ಯಾಕರಣ ಅಂತ ಹೇಳಿ ಬಂದು ಕ್ರೈಸ್ತ ಮಿಷನರಿಯವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಅಂತ ಕೇಳಿದ್ರೆ ಅ ಗ್ರಾಮರ್ ಆಫ್ ಕರ್ನಾಟಕ ಲ್ಯಾಂಗ್ವೇಜ್ ಈ ಒಂದು ಪುಸ್ತಕವನ್ನು ನೀವು ನೆನ್ಪಿಟ್ಕೋಬೇಕು. ಫೈನಲಿ ಲಾಸ್ಟ್ ಒನ್ ಕ್ವಶನ್ ಇದೆ, ಇದು ಕೂಡ ನಿಮಗೆ ಗೊತ್ತಿರುತ್ತೆ ಅಂದ್ಕೊಳ್ತೀನಿ. ಹೊಸಗನ್ನಡ ನುಡಿಗನ್ನಡಿ, ನೋಡಿ ಒನ್ಸ್ ಅಗೇನ್ ನೋಡ್ಕೊಳ್ಳಿ, ಹೊಸಗನ್ನಡ ನುಡಿಗನ್ನಡಿ. ಇಲ್ಲಿ ಸಮ್ ಟೈಮ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಹೊಸಗನ್ನಡ ನುಡಿಗನ್ನಡ ಅಂತ ಹೇಳ್ಬಿಟ್ಟು ಆಗಿರುತ್ತೆ. ಎಕ್ಸಾಕ್ಟಾಗಿ ಇದರ ನೇಮ್ ಏನು ಅಂತ ಹೇಳಿದ್ರೆ ಹೊಸಗನ್ನಡ ನುಡಿಗನ್ನಡಿ. ಈ ಒಂದು ವ್ಯಾಕರಣವನ್ನು ರಚಿಸಿದವರು ಯಾರು ಅಂತ ಹೇಳ್ಬಿಟ್ಟು ಮೋರ್ ಎವರ್ ನೀವು ಎಲ್ಲರೂ ಕೂಡ ಆನ್ಸರ್ ಮಾಡ್ತೀರಿ. ಸೊ ಲೆಟ್ ಮೀ ಸಿ ದ ಆನ್ಸರ್. ಎಕ್ಸಾಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಈಗಲೂ ಕೂಡ ಆನ್ಸರ್ ಮಾಡ್ತಾ ಇದ್ದೀರಾ, ಡೂ ದಟ್ ಅಗೇನ್, ಎಲ್ಲರೂ ಕೂಡ ಆನ್ಸರ್ ಮಾಡಿ. ಎಸ್ ಕೃಷ್ಣಮಾಚಾರ್ಯ, ಆಪ್ಷನ್ ನಂಬರ್ 3 ಎಸ್ ಕೃಷ್ಣಮಾಚಾರ್ಯ ಅಥವಾ ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯ ಅವರು ಹೊಸಗನ್ನಡ ನುಡಿಗನ್ನಡಿ ಈ ಒಂದು ವ್ಯಾಕರಣ ಗ್ರಂಥವನ್ನು ಬರೀತಾರೆ. ಸೊ ಐ ಹೋಪ್ ನಿಮಗೆ ಈ ಎಲ್ಲ ಟಾಪಿಕ್ಗಳು ಕ್ಲಿಯರ್ ಆಗಿ ಅರ್ಥ ಆಗಿದೆ. ಜೊತೆಗೆ ನೀವು ಓದಿರ್ತಕ್ಕಂಥ ಅಥವಾ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಬಿಟ್ಟಿರ್ತಕ್ಕಂಥ ಮೋರ್ ಎವರ್ ಎಲ್ಲ ಪಾಯಿಂಟ್ಸ್ಗಳು ಕೂಡ ಇದರಲ್ಲಿ ಮುಗಿದಿದೆ ಅಂದ್ಕೊಳ್ತೀನಿ, ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ. ಜೊತೆಗೆ ನಿಮಗೆ ಈ ಒಂದು ಕ್ಲಾಸ್ ಬಗ್ಗೆ ನಿಮ್ಮ ಏನೇ ಒಪಿನಿಯನ್ ಇದ್ರೂ ಕೂಡ ನನಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿಬಿಟ್ಟು ತಿಳಿಸ್ಬೋದು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮತ್ತೊಂದು ಕ್ಲಾಸಲ್ಲಿ ಮತ್ತೆ ಸಿಗೋಣ ಸ್ನೇಹಿತರೆ. ಅಂಟಿಲ್ ದೆನ್ ಹ್ಯಾವ್ ಅ ಗುಡ್ ಡೇ, ಬೈ ಬೈ ಗೈಸ್.